ನಮಸ್ಕಾರ ಕರ್ನಾಟಕ ಮತ್ತೆ ವೀಕೆಂಡ್ ಬಂತು ರಾತ್ರಿ 9:30 ಆಯ್ತು ನಾನು ರಮೇಶ್ ಬಂದಾಯ್ತು ಮತ್ತೆ ಆಗ್ತಾಡ ಶುರು ಮಾಡೋಣ ದಸ್ ಇಸ್ 7 ಅಪ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 4 ಕೂ ಪವರ್ಡ್ ಬೈ ಅರುಣ್ ಐಸ್ ಕ್ರೀಮ್ಸ್ ಸ್ಪೆಷಲ್ ಪಾರ್ಟ್ನರ್ ಜಿಆರ್ಬಿ ಮಸಾಲಾ ಪುಡಿಗಳು ಮತ್ತು ಪ್ರೇಯ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು ನಮ್ಮ ವೇದಿಕೆಗೆ ಬಂದ ಬಹುತೇಕ ಸಾಧಕರಿಗೆ ಸಾಮಾನ್ಯವಾಗಿರೋ ಅಸಾಮಾನ್ಯ ಗುಣ ಅಂದ್ರೆ ಕಷ್ಟಗಳಲ್ಲೂ ಅವರಲ್ಲಿರುವಂತ ನಗು ಗೆಲುವಿನ ನಂತರವೂ ಅವರಲ್ಲಿರುವಂತ ವಿನಯ ಅವಕಾಶ ಎಲ್ಲರಿಗೂ ಇದ್ರೂ ಕೆಲವರು ಮಾತ್ರ ಗೆಲ್ಲೋ ಛಲ ಬಿಡದೆ ಎದುರಿಗೆ ಬಂದ ಸವಾಲನ್ನೆಲ್ಲ ದೈವ ಪ್ರಸಾದ ಅಂತ ಭಾವಿಸಿ ವಿನಯದಿಂದ ಸ್ವೀಕರಿಸ್ತಾರೆ ಗಂಡು ಎಷ್ಟೇ ಬಲಿಷ್ಠವಾಗಿದ್ರೂ ನಾವು ಹೆಣ್ಣನ್ನೇ ಶಕ್ತಿ ರೂಪಿಣಿ ಅಂತೀವಿ ಹಲವಾರು ಕೆಲಸಗಳನ್ನ ಒಟ್ಟಿಗೆ ನಿಭಾಯಿಸುವ ಮನಮಂದಿನೆಲ್ಲ ಒಟ್ಟಿಗೆ ಸಂಭಾಳಿಸುವ ಅತಿ ಅದ್ಭುತವಾದ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ ಅದಕ್ಕೆ ಹೆಣ್ಣನ್ನ ಶಕ್ತಿ ರೂಪಿಣಿ ಅಂತೀವಿ ಇವತ್ತಿನ ನಮ್ಮ ಸಾಧಕರು ಹಾಗೆ ತಮ್ಮ ನಗು ಹಾಗೂ ಮನೋಬಲವನ್ನೇ ಬದುಕಿನ ಬಲವಾಗಿಸಿಕೊಂಡು ಎಲ್ಲಾ ಕೆಲಸಗಳು ವಿನಯದಿಂದಲೇ ಮಾಡ್ತಾ ಜೀವನವನ್ನ ತಮ್ಮ ಸುಂದರವಾದ ನಗುವಿನಿಂದ ಅಷ್ಟೇ ಸುಂದರವಾಗಿಸಿ ಸ್ಫೂರ್ತಿಯಾದವರು ಇವರದ್ದು ಮಾತಿನಲ್ಲಿ ನಯ ಹಾಡಿನಲ್ಲಿ ಲಯ ಹೆಸರಿಗೆ ತಕ್ಕಂತೆ ವಿನಯ ದಕ್ಷಿಣ ಭಾರತವೇ ಮೆಚ್ಚಿದ ಅಭಿನಯ ಸ್ವಾಗತಿಸಿ ವಿಧ ವಿಧದ ಕಲೆಯ ಸುದೆ ಕನ್ನಡದ ಹೆಮ್ಮೆಯ ಕಲಾವಿದೆ ಶ್ರೀಮತಿ ವಿನಯ ಪ್ರಸಾದ್ ನಮಸ್ಕಾರ ನಮಸ್ಕಾರ ನಾನು ಒಂದು ತಮಿಳ್ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಪ್ಯಾರಿಸ್ ಪ್ಯಾರಿಸ್ ಅಂತ ಅದರಲ್ಲಿ ಕಾಜಲ್ ಅಗರ್ವಾಲ್ ಒಂದು ಅಮ್ಮನ ಪಾತ್ರ ಬೇಕು ಅಂದ್ರೆ ಗ್ಲಾಮರ್ ಅಲ್ಲಿ ಕಾಜಲ್ ಅಗರ್ವಾಲ್ ತರ ಇರಬೇಕು ಅದೇ ಸ್ಕಿನ್ ಟೈಪ್ ಅವರಿಗಿಂತ ಚೆನ್ನಾಗಿರೋ ಕಣ್ಣು ಹೆಡ್ ಲೈಟ್ ತರ ಇರಬೇಕು ಅಂತೆಲ್ಲ ಕೊಟ್ಟಿದ್ವಿ ಭಾರತ ಎಲ್ಲ ಹುಡುಕ್ಬಿಟ್ಟು ನಮ್ಗೆ ಸಿಕ್ಕಿದ ಉತ್ತರ ಅಂದ್ರೆ ವಿನಯ ಪ್ರಸಾದ್ ಮೇಡಮ್ ಅವರು ಥ್ಯಾಂಕ್ ಯು ಸೋ ಮಚ್ ಈ ಕಣ್ಣುಗಳಿಂದ ಎಷ್ಟು ಜನ ಕುಚ್ಚಿಡ್ಸಿದೀರಾ ನಾನು ಅನ್ಕೊಳ್ಳೋದು ಏನ್ ಗೊತ್ತಾ ಒಬ್ರು ನನಗೆ ನನ್ನ ಸಹನಟರು ಒಂದು ಒಳ್ಳೆ ಕಾಮೆಂಟ್ ಕೊಟ್ಟಿದ್ರು ಇವ್ರ ಕಣ್ಣುಗಳನ್ನ ನೋಡ್ತಾ ಇದ್ರೆ ಈ ಹುಲ್ಲು ಹಾಸಿನ ಮೇಲೆ ಮಂಜು ಬಿದ್ದಿರುವಾಗ ಅದ್ರ ಮೇಲೆ ತಲೆ ಇಟ್ಕೊಂಡು ಮಲ್ಕೊಳ್ಳೋ ತರ ಇರುತ್ತೆ ಅಂತ ಅಂದ್ರೆ ಹುಚ್ಚು ಹಿಡಿಸೋ ಕಣ್ಣುಗಳಲ್ಲ ಹಿಡಿದ ಹುಚ್ಚನ್ನ ಬಿಡಿಸೋ ಕಣ್ಣುಗಳು ಕಣ್ಣು ಮುಡಿಸೋದು ಅಂತೀವಲ್ಲ ಪಾಪ ನಿಮ್ ರೆಪ್ಪೆಗೆ ಎಷ್ಟು ಕಷ್ಟ ಆಗ್ಬೇಕು ಅಂತ ಒಂದೊಂದ್ ಸಲ ಮುಡಿಸಿದಾಗ 1 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಲ್ಲ ಅಂತ ವೆಲ್ಕಮ್ ಟು ದ ಶೋ ಇವರು ಶ್ರೀಮತಿ ವಿನಯ ಪ್ರಸಾದ್ ಹುಟ್ಟಿದ್ದು ನವೆಂಬರ್ 22, 1965 ಧಾರವಾಡದಲ್ಲಿ ತಂದೆ ಕೃಷ್ಣ ಭಟ್ ತಾಯಿ ವತ್ಸಲಾ ಭಟ್ ಈ ದಂಪತಿಗಳ ಒಟ್ಟು 5 ಜನ ಮಕ್ಕಳಲ್ಲಿ ಇವರು ಎರಡನೇವರು ಅಕ್ಕ ವಿಜಯ ತಮ್ಮ ರವಿ ಭಟ್ ಹಾಗೂ ಅವಳಿ ತಂಗಿಯರು ಕೃಪಾ ಮತ್ತು ಕ್ಷಮ ಇವರ ಪತಿ ಜ್ಯೋತಿ ಪ್ರಕಾಶ್ ಮಗಳು ಪ್ರಥಮ ಪ್ರಸಾದ್ ಹಾಗೂ ಮುದ್ದಿನ ಮೊಮ್ಮಗಳು ಸ್ಫಟಿಕ ರಂಗಭೂಮಿಯಿಂದ ನಟನೆ ಶುರು ಮಾಡಿದ ಇವರು 1986 ಮಧ್ವಾಚಾರ್ಯ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಇಲ್ಲಿಯವರೆಗೆ ಕನ್ನಡದಲ್ಲಿ 145 ಚಿತ್ರಗಳು ಮಲಯಾಳಂ 29 ಚಿತ್ರಗಳು ತೆಲುಗುವಲ್ಲಿ 27 ಚಿತ್ರಗಳು ತಮಿಳಿನಲ್ಲಿ 7 ಚಿತ್ರಗಳು ತುಳುವಿನಲ್ಲಿ 2 ಸಿನಿಮಾಗಳು ಸೇರಿದಂತೆ 5 ಭಾಷೆಗಳಲ್ಲಿ ಒಟ್ಟು 210 ಚಿತ್ರಗಳಲ್ಲಿ ನಟಿಸಿದ್ದಾರೆ ಆಕಾಶವಾಣಿಯಲ್ಲಿ ಯುವವಾಣಿ ಸಂಗೀತ ಕಾರ್ಯಕ್ರಮ ನೀಡಿರುವ ಇವರು ಗಾಯಕಿ ನಾಯಕಿ ನಿರೂಪಕಿ ನಿರ್ಮಾಪಕಿ ಹಾಗೂ ನಿರ್ದೇಶಕಿಯಾಗಿ ಬೆಳ್ಳಿತೆರೆ ಹಾಗೂ ಕಿರುತೆರೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಆತಂಕ ಚಿತ್ರದ ಅಭಿನಯಕ್ಕೆ ಇವರಿಗೆ ಉತ್ತಮ ನಟಿ ರಾಜ್ಯ ಪ್ರಶಸ್ತಿ ಬಣ್ಣದ ಹೆಜ್ಜೆ ಚಿತ್ರದಲ್ಲಿ ಉತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿ 2011 ಕೇರಳ ಕ್ರಿಟಿಕ್ಸ್ ಅವಾರ್ಡ್ 2012 ಶಾರ್ಜಾದಲ್ಲಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಫಾರ್ಮರ್ ಅವಾರ್ಡ್ ಜೊತೆಗೆ ಇನ್ನು ಹಲವಾರು ಖಾಸಗಿ ಪ್ರಶಸ್ತಿಗಳು ಇವರನ್ನು ಆರಿಸಿ ಬಂದಿದೆ ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀಮತಿ ವಿನಯ ಪ್ರಸಾದ್ ನಿಮ್ಮ ಜೀವನವನ್ನ ರೀವೈಂಡ್ ಮಾಡಿ ನಿಮಗೆ ತೋರ್ಸಕ್ ನಾವು ರೆಡಿ ಇದೀವಿ ನೀವು ರೆಡಿನಾ ನಾನು ರೆಡಿ ಅದಕ್ಕಿಂತ ಮುಂಚೆ ಒಂದೇ ಒಂದು ಪ್ರಶ್ನೆ ಇದೆ ಪ್ರತಿ ಸೆಲೆಬ್ರಿಟಿ ಬಂದಾಗ್ಲೂ ಹೀಗೆ ಗೋಲ್ 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 ಸುತ್ತಾ ಇರ್ತಿರಲ್ಲ ಇಂಥ ಸಪ್ತಪದಿಗಳನ್ನ ಎಷ್ಟು ತುಳಿದಿದ್ದೀರಿ ಅಂತ 71ನೇ ಸಪ್ತಪದಿ ಇದು ಹೌದಲ್ಲ ವಂಡರ್ಫುಲ್ ಹಾಗಾದ್ರೆ ಇನ್ನೇನು ಶತಕ ಬಾರಿಸ್ತೀವಿ ಹಾಗೆ ಬಿಡುತ್ತೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ರೌಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ
ಇನ್ನು ನಿಮ್ಮ ಹುಟ್ಟಿನ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಇವಳು ಬಸರಿ ಇರುವಾಗ ನನಗೆ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ರಾತ್ರಿ ನಿದ್ದೆ ಬರಲ್ಲ ಅಂತ ನನ್ನ ತಂಗಿಯಂದ್ರನ್ನ ಕರ್ಕೊಂಡು ನಾನು ಪಿಕ್ಚರ್ ನೋಡಕ್ಕೆ ಹೊರಟೋಗ್ತಿದ್ದೆ. ನಂಗೆ ಪಿಕ್ಚರ್ ಜಾಸ್ತಿ, ಪಿಕ್ಚರ್ ನೋಡಿಕೊಂಡು ಮನೆ ಹತ್ರ ಟಾಕೀಸ್ ನಮಗೆಲ್ಲನೂ 7-8 ಸರ್ತಿ ನೋಡಿರ್ಬೋದು ನಾನು ಆ ಪಿಕ್ಚರ್ನ. ಅಷ್ಟು ಖುಷಿಯಾಗಿದೆ ನನಗೆ ಡಾನ್ಸರ್ ಶಾಂತಾರಾಮ್ ಅವರ ಪಿಕ್ಚರ್. ಒಂದು ಸರ್ತಿ ನಾನು ಯೋಚನೆ ಮಾಡಿದ್ದಾಗ ನನಗೆ ಈ ಸರ್ತಿ ಏನಾದರೂ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಇವಳಾಗೆ ಡಾನ್ಸ್ ಮಾಡಿಕೊಂಡು ಪಿಕ್ಚರಿಗೆ ಬಂದರೆ ಹೇಗಿರುತ್ತೆ ಅಂತ ಹೇಳಿ ಆಳು ಹುಟ್ಟಿದಾಗ ಅಜ್ಜಿಗೆ ತುಂಬಾ ದಂತದ ಗೊಂಬೆ ನೀನು ಹುಟ್ಟಿದ್ರು ಮಗು ತುಂಬಾ ಚೆನ್ನಾಗಿ ಹುಟ್ಟಿದಾಳೆ ಬಣ್ಣ ಅಂದ್ರೆ ಬಣ್ಣ ನಮ್ಮ ಅಮ್ಮ ಏನು ಕಮ್ಮಿ ಇಲ್ಲ ಚಂದದಲ್ಲಿ ಆ ದಂತವೇ ಇವರಿಗೆ ಇಳಿದಿರೋದು ಅವರ ಕಣ್ಣು ಅವರ ಮುಖವೇ ನನ್ನ ಮಗಳಿಗೆ ಬಂದಿರೋದು ಈ ಮಗು ಹುಟ್ಟಿದ ನೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಗೊಂಬೆ ಆಗಿದ್ಲು ಅವಳು ಅದರಲ್ಲಿ ನನ್ನ ದೊಡ್ಡ ಮಗಳಂತೂ ಅದನ್ನ ಕೆಳಗೆ ಇಡ್ತಾನೆ ಇರಲಿಲ್ಲ ಅವಳು ಎತ್ಕೊತಿದ್ಲು 3 ವರ್ಷದವಳು ಅವಳು ಅಪ್ಪ ಪುತ್ತೂರಿನಲ್ಲಿ ಕೆಲಸದಲ್ಲಿದ್ದರು 12ನೇ ದಿವಸಕ್ಕೆ ನಾಮಕರಣಕ್ಕೆ ಬಂದರು ನಾಮಕರಣದಲ್ಲಿ ತೀ ಅಂತ ಬಂತು ತೀ ಅಂತ ಬರುವಾಗ ಏನು ಮಾಡಬೇಕು ನಮ್ಮ ಪುರೋಹಿತರು ಹೇಳಿದ್ರು ತಿಲೋತ್ತಮೆ ಅಂತ ಹೆಸರಿಡಿ ಅಂತೇಳಿ ತಿಲೋತ್ತಮೆ ಅಂತ ಹೆಸರಿಟ್ರೆ ಅಯ್ಯೋ ಅಷ್ಟುದ್ದ ಹೆಸರು ಯಾರು ಕರೀತಾರೆ ಅಂತ ನಾನು ಹೇಳಿದೆ ನನ್ನ ಹೆಸರು ವತ್ಸಲ ಅಂತ ಇರುವಾಗ ನನ್ನ ಫಸ್ಟ್ ಆಲ್ಫಾಬೆಟ್ ವಿ ಅಂತ ಬರುತ್ತೆ ನನ್ನ ವಿ ಅನ್ನೋ ಹೆಸರಿಂದ ನೀವಿಬ್ಬರು ಇರಬೇಕು ಅಂತೇಳಿ ವಿಜಿಗೆ ವಿಜಯ ಅಂತ ಆಯಿತು ವಿನಿಗೆ ವಿನಯ ಅಂತ ಆಯಿತು ತಿಲೋತ್ತಮೆ ಬಹಳ ಚೆನ್ನಾಗಿದೆ ಹೆಸರು ನಮ್ಮಅಪ್ಪ ಅಷ್ಟುದ್ದ ಹೆಸರು ಯಾಕೆ ಕರೆಯೋದು ತಿಲೋತ್ತಮೆ ಅಂದ್ಬಿಟ್ಟು ಅಂತ ತಿಮ್ಮಿ ಅಂತ ಕರೀತಾ ಇದ್ರು ಸೋ ಸ್ವೀಟ್ ನಿಮ್ಮ ಅಮ್ಮ ಮಾತಾಡಿದಾಗ ಗೊತ್ತಾಯ್ತು ನಿಮ್ಮಲ್ಲಿರೋ ಲವಲವಿಕೆಗೆಲ್ಲ ಕಾರಣ ಅವರೇ ಇರಬೇಕು ಅಂತ ನಿಮ್ಮ ಸಂಬಂಧ ಹೇಗಿತ್ತು ಅಮ್ಮನ ಜೊತೆ ವಾಸ್ ಶಿ ವೆರಿ ಸ್ಟ್ರಿಕ್ಟ್ ಅಮ್ಮ ನನಗೆ ನಡೆದಾಡುವ ದೇವತೆ ಅಮ್ಮ ನನ್ನ ಸ್ಫೂರ್ತಿ ಅಮ್ಮ ನನಗೆ ಎಲ್ಲವೂ ಕೂಡ ಸೋ ನೈಸ್ ಅಂದ್ರೆ ಅಮ್ಮ ಹೇಳ್ತಾ ಇದ್ರು ಆ ಕಾಲನೇ ಆಗಿತ್ತು ಅನ್ಸುತ್ತೆ ಅಂದ್ರೆ ಈಗ ಮಗು ಹುಟ್ಟಿತು ಅಂದ್ರೆ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಮಗುನೇ ತೋರಿಸ್ಬಿಡ್ತಾರೆ ಆ ಟೈಮಲ್ಲಿ ನಿಮ್ಮ ಅಪ್ಪನಿಗೆ ಹೋಗಿ ಮೆಸೇಜ್ ಸೇರಕ್ಕೆ ಅಷ್ಟು ದಿನ ಆಯ್ತಂತೆ ಅವ್ರು ಬೇರೆ ಎಲ್ಲೋ ಕೆಲಸದಲ್ಲಿ ಇದ್ರಂತೆ ಟೆಲಿಗ್ರಾಮ್ ಅಲ್ಲಿ ಕಳ್ಸೋರಂತೆ ಅವ್ರಿಗೆ ಗೊತ್ತಾಗಿದೆ ನಿಮ್ ನಾಮಕರಣ ಆದಾಗ ನಾಮಕರಣಕ್ಕೆ ಬಂದ್ರು ಅಂತ ಫಾದರ್ ಆಗಿದ್ರು ಅಪ್ಪಾಜಿ ಆಗಿದ್ರು ಅಪ್ಪಾಜಿ ಎಸ್ ಕೃಷ್ಣ ಭಟ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರು ಹೋದಂತಹ ಎಲ್ಲಾ ಬ್ರಾಂಚ್ ಗಳನ್ನು ಎ ಗ್ರೇಡ್ಗೆ ತಗೊಂಡು ಬರುವಂತಹ ಬಹಳ ದೊಡ್ಡ ಉದ್ದೇಶನ ಇಟ್ಕೊಂಡಿರ್ತಾ ಇದ್ರು ಮತ್ತು ಎ ಗ್ರೇಡ್ ಕೃಷ್ಣ ಭಟ್ ಅಂತಾನೆ ಅವರಿಗೆ ಹೆಸರಿದ್ದಿದ್ದು ಆಮೇಲೆ ಅವ್ರಿಗೆ ಅಷ್ಟೊಂದು ಜನ ನಾವು 5 ಜನ ಮಕ್ಕಳು 6 ಜನ ತಂಗಿಯರಿದ್ರು ಅವ್ರ ಜವಾಬ್ದಾರಿನೆಲ್ಲ ನಿಭಾಯಿಸ್ಕೊಂಡು ನಮ್ಮನ್ನು ಬೆಳೆಸ್ಕೊಂಡು ಊರಿನಲ್ಲಿ ಯಾರಿಗಾದ್ರೂ ಹಳ್ಳಿಲಿ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಅವ್ರಿಗೇನಾದ್ರೂ ಅನ್ಸಿದ್ರೆ ಅವರನ್ನು ಕರೆಸಿ ಮನೇಲಿ ಇಟ್ಕೊಂಡು ವಾರನ್ನ ಹಾಕಿ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ರು ಇವತ್ತಿಗೂ ಕೂಡ ನಮ್ಮ ಹಳ್ಳಿನಲ್ಲಿ ಕೃಷ್ಣ ಭಟ್ರು ಇಲ್ಲದೆ ಹೋಗಿದ್ರೆ ನಾನು ಈ ಸ್ಥಾನಕ್ಕೆ ಬರ್ತಾನೆ ಇರಲಿಲ್ಲ ಅಂತ ಹೇಳಿಕೊಂಡು ತಿರುಗಾಡೋ ಅನೇಕ ಜನ ಹೆಣ್ಮಕ್ಳಿದ್ದಾರೆ ಅಷ್ಟು ಹಿ ವಾಸ್ ಸೋ ಫೈನ್ ಅ ಸೂಪರ್ಬ್ ಪರ್ಸನ್ ಖುಷಿಯಾಗುತ್ತೆ ನೀವು ಈ ತರ ಹೇಳ್ತಾ ಅಪ್ಪ ಅಮ್ಮನ ಬಗ್ಗೆ ಒಂದು ಹಿತವಾದ ಒಂದು ಬಾಲ್ಯ ಸಿಗೋದೆ ಅಪರೂಪ ಅನ್ನಿಸ ಆ ಬಾಲ್ಯ ಚೆನ್ನಾಗಿದ್ಬಿಟ್ರೆ ಇಡೀ ಜೀವನ ಚೆನ್ನಾಗಿದ್ಬಿಡುತ್ತೆ ಬಿಳಿ ಹಲ್ಲಿಯ 2 ಬಾಲಗಳು ಇಲ್ಲ ನಿಮ್ಮ ಜೀವನ ಸ್ಫೂರ್ತಿ ಪಡೆದು ಇದು ಟೈಟ್ಲ್ ಆಗಿಡೋಣ ಅಂತ ಆಸೆ ಆಗ್ತಿದೆ ನನಗೆ ತಂಗಿಯರು ಹುಟ್ಟದಾಗ್ನಿಂದ ಅವರನ್ನ ಅಮ್ಮನಿಗೆ ಒಂದ್ ಸ್ವಲ್ಪ ಆಗ ಸ್ವಲ್ಪ ಅನಾರೋಗ್ಯ ಇತ್ತು ಹಾಗಾಗಿ ಒಬ್ಬ ಸಹಾಯಕಿಯ ಜೊತೆಯಲ್ಲಿ ನಾನು ಮತ್ತೆ ನನ್ನ ಅಕ್ಕನೇ ಆ 2 ಮಕ್ಕಳನ್ನ ಬೊಂಬೆಗಳ ತರ ಇಟ್ಕೊಂಡು ನಾವು ನೋಡ್ಕೊಳ್ತಾ ಇದ್ವಿ ಬೆಳೀತಾ 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 ಅವ್ರು ನನ್ನ ಜೊತೆನೆ ಇರ್ತಾ ಇದ್ರು ನಾನು ಹೋಗೋ ಸ್ಕೂಲ್ಗೆ ಬರ್ತಾ ಇದ್ರು ನಾನು ಏನೇ ಮಾಡಿದ್ರು ನನ್ನ ಹಿಂದೆ ಇರ್ತಾ ಇದ್ರು ಅವರಿಬ್ರು ಅದಕ್ಕೆ 2 ಬಾಲ ತರ ಹಾಗಾಗಿ 2 ಬಾಲ ಅವಳಿ ಜೌಳಿ ಅವರು ಅವಳಿ ಜೌಳಿ ಬಿಳಿ ಹಲ್ಲಿ ಮತ್ತು 2 ಬಾಲಗಳ ಸಿನಿಮಾವನ್ನ ನೋಡಿ ಹಾಯ್ ವಿನ್ಯಕ್ಕ ನಾವ್ ಚಿಕ್ಕವ್ರು ಇರ್ಬೇಕಾದ್ರೆ ನಿನ್ನ 2 ಬಾಲದ ಬಿಳಿ ಹಲ್ಲಿ ಅಂತ ಕರಿತಾ ಇದ್ರು ನಂದು ಮತ್ತೆ ನನ್ನ ಟ್ವಿನ್ ಸಿಸ್ಟರ್ ಮಧ್ಯೆ ಯಾವಾಗ್ಲೂ ಜಗಳ ನಾನು ಅವ್ರ ಪಕ್ಕ ಮಲ್ಕೊಳ್ಳೋದು ನಾನು ಅವ್ರ ಪಕ್ಕ ಮಲ್ಕೊಳ್ಳೋದು ಕೈ ಹಿಡ್ಕೊಂಡು ನಾನು ಮಲ್ಕೊಳ್ಳೋದು ಕಾಲಿಟ್ಕೊಂಡು ನಾನು ಮಲ್ಕೊಳ್ಳೋದು ಅಂತ ನಂದು ನನ್ನ ತಂಗಿ ಚುಮ್ಮಿದ ಗಲಾಟೆ ಜುಟ್ಟಿ ಹಿಡ್ಕೊಂಡು ಗಲಾಟೆ ಮಾಡ್ತಿದ್ವಿ ನಾವು ಅಮ್ಮ ಅಂತ ಕಿರ್ಚ್ಕೊಂಡು ಇವರಿಬ್ರು ಗಲಾಟೆ ಮಾಡ್ತಾ ಇದ್ದಾರೆ ಜುಟ್ ಜುಟ್ ಇಟ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಅಮ್ಮ ಬಾ ಬಿಡಿಸು ಅಮ್ಮ ಬಾ ಬಿಡಿಸು ಅಂತ ನೀನು ಅಮ್ಮನ ಹತ್ರ ಓಡೋದಿ ಅಂತ ಹೇಳ್ಬಿಟ್ರೆ ನಾವು ಕೂದಲೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಯಿದ್ವಿ ಯಾರ್ಯಾರಿಗೆ ಒಂದಿನ ಕೇಸರಿ ಬಾತು ಮತ್ತೊಂದಿನ ಚಪಾತಿ ಹೀಗೆಲ್ಲ ಮಾಡಿ ಕೊಡುವಾಗ ಒಂದು ನಾಯಿ ಅಡ್ಡ ಹಾಕ್ತಾ ಒಳಗೆ ಸ್ಕೂಲಿಗೆ ಬರುವಾಗ ನಿಮ್ಗೆ ಯಾರ್ಯಾರ ಡಬ್ಬನ ಕೆಳಗೆ ಹಾಕಿ ಚಪಾತಿ ಕಚ್ಕೊಂಡು ಓಡೋಯ್ತು ಅವತ್ತಿಂದ ಉಳಿದು ಗಲಾಟೆ ನನಗೆ ಡಬ್ಬ ಬೇಡ ನಾಯಿಗೆ ಗೊತ್ತಾಗುತ್ತೆ ನಾ ಡಬ್ಬೆ ಹಿಡ್ಕೊಂಡು ಹೋದ್ರೆ ನಂಗೆ ಬೇಡ ಅಂತ ಹೇಳಿ ಗಲಾಟೆ ಮೋಸನೆ ಮಾಡೋದ್ರಲ್ಲಿ ಆಟ ನಾವು 1-2 ಪಾನ್ ಆ ಕಡೆ ಈ ಕಡೆ ಮಾಡ್ಬಿಟ್ಟು ಸುಮ್ಮನೆ ತನಗೆ ಏನು ಗೊತ್ತಿಲ್ಲ ಹೇಳೋ ತರ ಕೂತ್ ಬಿಡೋದು ನಾವು ಹಿಡಿದ್ರೆ ಸರಿ ಇಲ್ಲ ಅಂದ್ರೆ ನಮ್ ಲಾಸ್
ನನ್ಗೆ ನಮ್ಮ ಅಜ್ಜಿ 15 ಪೈಸಾ ಕೊಟ್ರು. ಆ 15 ಪೈಸಾದಲ್ಲಿ ನಾನು 2 ಐಸ್ ಕ್ಯಾಂಡಿ ತಗೋಬೇಕು, ಅವಳಿಗೊಂದು ನನ್ಗೊಂದು. ಆದ್ರೆ ಆ ಮಹಾತ್ಮ ಇಲ್ಲ, ಒಂದೇ ಐಸ್ ಕ್ರೀಮ್ ಬರೋದು, ಒಂದೇ ಕ್ಯಾಂಡಿ ಬರೋದು ಅಂತ ಹೇಳ್ಬಿಟ್ಟ. ಸರಿ ಅಂತ ಹೇಳಿ ಒಂದೇ ತಗೊಂಡ್ರೆ ಇವಳು ಕೊಡಕ್ ನನಗ್ ಮನ್ಸಿಲ್ಲ. ಇವಳು ಏ ವಿಜಿ ಕೊಡೆ, ಏ ವಿಜಿ ಕೊಡೆ ಅಂತ ಹೇಳ್ತಾ ಇದ್ಲು. ಆದ್ರೆ ನಾನು ಐಸ್ ಕ್ಯಾಂಡಿ ಮಾತ್ರ ಅವಳು ಕೊಟ್ಟಿಲ್ಲ. ಸಾರಿ ಕಣೆವಿನಿ. ರೈಟ್, ನಿಮ್ಮ ಸಹೋದರರು ಬಂದಿದ್ದಾರೆ, ಸ್ವಾಗತಿಸಿ. ಪ್ಲೀಸ್ ಕಮ್ ಸರ್. ಕೃಪಾ ಹಾಗೂ ರವಿ ಭಟ್ ಅವರಿಗೆ ಸ್ವಾಗತ. ಸರ್ ಹೇಳಿ ಸರ್, ಇವ್ರ ಹೆಸರು ಏನಂದ್ರಿ? ವಿನಯ ಪ್ರಸಾದ್ ಅಲಯಾಸ್ ತಿಲೋತ್ತಮೆ ಅಲಯಾಸ್ ತಿಮ್ಮಿ. ಇನ್ನೇನೇನಿದೆ ಹೇಳ್ಬಿಡು, ನಮ್ಮ ಊರು ಗೊತ್ತೀಗ. ನನಗೆ ಗೊತ್ತಿರೋ ಹಂಗೆ ಉನ್ನಿಸಾ ಬೇಗಂ ಇವರು. ಅದೇನು ಇವರು ಚಿಕ್ಕೋರಿದ್ದಾಗ ಅದೇ ನಮ್ಮಮ್ಮ ಹೇಳಿದ್ರಲ್ಲ, ಗೊಂಬೆ ಹಾಗಿದ್ಲು, ಹಿಂಗೆ ಎತ್ಕೊಂಡು ನೋಡೋದಕ್ಕೆ ಬಹಳ ಖುಷಿ ಆಗ್ತಾ ಇತ್ತು. ಪಕ್ಕದ ಮನೆಯಲ್ಲಿ ಧಾರವಾಡದಲ್ಲಿ ನಮ್ಗೆ ಬಹಳ ಆತ್ಮೀಯರಾದಂತಹ ಒಂದು ಮುಸ್ಲಿಂ ಕುಟುಂಬ ಇತ್ತು. ನೀನು ನಮ್ಗೆ ಹುಟ್ಟಿದವಳಲ್ಲಮ್ಮ, ಅಲ್ಲಿಂದ ದತ್ತು ತಗೊಂಬಂದಿದ್ದು, ನೀನು ಉನ್ನಿಸಾ ಬೇಗಂ ಅಂತ ತಮಾಷೆ ಮಾಡ್ತಾ ಇದ್ದ. ಲಾವಲಸ್ ಟೀ ಅಲ್ಲಿ ಸಕ್ಕರೆ ಹಾಕೊಳ್ತೀವಿ, ಕೆಲವರು ಆಗಲಿ ನೀವು ಅವಲಕ್ಕಿ ಹಾಕೊಳ್ತೀನಿ ತಿಂತಿದ್ರಂತಲ್ಲ ಟೀ ಜೊತೆ. ನಾನ್ ಹೇಳ್ತೀನಿ ಅವಲಕ್ಕಿ ಟೀ ಕತೆ. ಹೇಳಿ ಯಾರು? ಮಹಾನುಭಾವ ಟೀ ಜೊತೆನಲ್ಲಿ ಅವಲಕ್ಕಿನ ಮಿಕ್ಸ್ ಮಾಡ್ಕೊಂಡು ಕಚ್ಚ 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 ಮಾಡ್ಕೊಂಡು ಅಷ್ಟು ತಿನ್ಕೊಂಡು ಹೋಗಿದ್ದಾನೆ. ವ್ಯತ್ಯಾಸ ಏನು ಅಂದ್ರೆ, ಇವತ್ತಿಗೂ ನೀನು ನಿನ್ನ ಮುಖ ಹಿಂಡ್ಕೊಂಡು ಹೀಗೆ ಅವನ್ ನೋಡು ಹೀಗ್ ತಿಂತಾನೆ ಹ್ಯಾಕ್ ತಿಂತಾನೆ ಅಂತ ಹೇಳ್ತಾಳೆ. ಅವಳು ನನಗೆ ಮಾಡ್ಕೊಟ್ಲು. ಅಕ್ಕನ ಪಕ್ಕದಲ್ಲಿ ಮಲ್ಕೊಳ್ಳೋದಕ್ಕೆ ಜಗಳ ಅಂತ ಹೇಳ್ತಾ ಇದ್ರಲ್ಲ, ಇವರು ಬೆಳಿಗ್ಗೆ ಎದ್ದು ಪ್ಲೇಸ್ ಅದ್ಲು ಬದಲಾಗ್ಬಿಟ್ರದು. ಒಬ್ಳು ರಾತ್ರಿ ಮಲ್ಕೊಂಡಿರೋಳು, ಮರುದಿವಸ ಬೆಳಿಗ್ಗೆ ಅದ್ ನೋಡಿದ್ರೆ ಇನ್ನೊಬ್ಳು ಈ ಕಡೆ ಬಂದ್ಬಿಟ್ಟಿರೋಳು. ಹೌದು, ಅದು ರಿಯಲೈಸ್ ಆದ ತಕ್ಷಣ ಇಬ್ರದ್ದು ಜಗಳ, ಇಬ್ರು ಕುತ್ತಿಗೆ ಜುಟ್ಟು ಎಲ್ಲ ಹಿಡ್ಕೊಂಡು ಕತ್ತೆ ಅಮ್ಮಿ ಕೋತಿ ಚುಮ್ಮಿ ಅಂತ. ಇದು ಅಮ್ಮಿ ಚುಮ್ಮಿ ಅವರಿಬ್ರ ಪೆಟ್ ನೇಮ್. ಚೆನ್ನಾಗಿದೆ. ತಿಮ್ಮಿ ಅಮ್ಮಿ ಚುಮ್ಮಿ ಇವರೇನು? ನನಗೇನು ಹೆಸರಿಲ್ಲ. ಇಲ್ಲ, ಇನ್ನೊಬ್ರಲ್ಲಿ ನಿಮ್ಮ ಚುಮ್ಮಿ ಅವ್ರು ಏನ್ ಮಾಡ್ತಾರೆ ಈಗ? ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಾರಂತೆ. ಯುಎಸ್ ಟೈಮಿಂಗ್ಸ್ ಗೆ ಮ್ಯಾಚ್, ಅದಕ್ಕೆ ಬರಕಾಗಲ್ಲ ಅವರು, ಅಮೆರಿಕನ್ ಟೈಮಿಂಗ್ಸ್. ಹೌದು. ಆದ್ರೆ ಸ್ಕೂಲ್ ಕಾಲೇಜಿಗೆ ಎಲ್ಲ ಹೋಗೋ ಟೈಮ್ ನಲ್ಲಿ ಅಂತೂ ಬಹಳ ಬ್ರಿಲಿಯಂಟ್ ಹುಡುಗಿ. ಎಂತ ಬ್ರಿಲಿಯಂಟ್ ಅಂದ್ರೆ, ಬೇಗ ಮ್ಯಾಥಮೆಟಿಕ್ಸ್ ಪೇಪರ್ ಬರೆದು ಬಂದ್ಬಿಡ್ತಾ ಇದ್ಲು ಮನೆಗೆ. ಸೊ ಏನಮ್ಮ ಇಷ್ಟು ಬೇಗ ಬಂದ್ಬಿಟ್ಟೆ ಮನೆಗೆ ಅಂತ ಕೇಳಿದ್ರೆ, ಇಲ್ಲ ಅವ್ರು 100 ಮಾರ್ಕ್ಸ್ ತಾನೇ ಕೊಡೋದು, ಅಷ್ಟು ಬರೆದು ಬಂದಿದ್ದೀನಿ. ಸೊ ಅಷ್ಟು ಇಂಟೆಲಿಜೆಂಟ್ ಹುಡುಗಿ, ಮತ್ತೆ ತುಂಬಾ ತುಂಬಾ ಡಿಸಿಪ್ಲಿನ್ಡ್, ತುಂಬಾ ಡಿಸಿಪ್ಲಿನ್ಡ್. ಸಮಯ 1 ನಿಮಿಷ ಹಾಳಾಗಬಾರ್ದು. ಅನ್ನದ ಕಾಳನ್ನ ಲೆಕ್ಕ ಹಾಕಿ ತಿಂತಾಳೆ, ಇಷ್ಟೇ ತಿನ್ನೋದು, ಅದಕ್ಕಿಂತ ಒಂದು ಕಾಳು ಜಾಸ್ತಿ ಆಗಬಾರ್ದು ಅಂತ. ರೈಟ್. ಆ ಎರಡನೇ ಬಾಲ ನಿಮ್ಗೆ ಒಂದು ಪರ್ಸನಲ್ ಮೆಸೇಜ್ ಕಳಿಸಿದ್ದಾರೆ ನೋಡಿ. ಯಸ್ ಯಸ್ ಪ್ಲೀಸ್. Welcome, welcome. Bunny, 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 thank bunny. You. Thank you so much. Thank you. Thank you, the Please. Team. ಬಿಳಿ ಹಲ್ಲಿ ಅದ್ರ ಬಾಲ್ಗಳಿಗೆ ಮೋಸ ಮಾಡ್ತಾ ಇದ್ದ ವಿಷಯ ಗೊತ್ತಾ? ಗೊತ್ತಿಲ್ಲ ಸರ್, ಹೇಳಿ ಸರ್. ಅಯ್ಯೋ ರಾಮ, ನಂಗೆ ಗೊತ್ತಿಲ್ಲಪ್ಪ, ಇದೇನೋ ಹೊಸ್ದಾಗ ಹೇಳ್ತಾ ಇದ್ದ ನೀವು. ಹೇಳಿದ್ಲು ತಾನೇ, ಇವರಿಬ್ಬರಿಗೆ ತಾನೇ ಸ್ನಾನ ಮಾಡಿಸ್ತಾ ಇದ್ದಿದ್ದು ಇತ್ಯಾದಿ. ಸ್ನಾನ ಕರ್ಕೊಂಡು ಹೋದಾಗ ಅವಾಗೆಲ್ಲ ಇವಾಗ ಇದ್ದಷ್ಟು ವೆರೈಟಿ ಸೋಪು, ಮೈಗೆ ಹಚ್ಕೊಳ್ಳೋದಕ್ಕೆ ಒಂದ್ 25 ಸೋಪು, ಅದೆಲ್ಲ ಏನು ಸಿಕ್ಕಾಪುಡಿ ಎಲ್ಲ ಒಂದೇ, ಎಲ್ಲ ಒಂದೇ. ಒಂದ್ ಬಟ್ಟೆಗೆ ಹಾಕೋ ಸೋಪ್ ಮಾತ್ರ ಬೇರೆ ಇರೋದು, ಮೈಗೆ ಹಾಕೊಳ್ಳೋ ಸೋಪು ಬಟ್ಟೆಗೆ ಹಾಕೊಳ್ಳೋದು. ಇವಳಿಗೆ ಒಂದ್ ದಿವಸ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಮಾಡಿಸ್ತಾ ಇರ್ಬೇಕಾದ್ರೆ ಇವಳು ಕೇಳಿದಾಳೆ, ವಿನಿಕಾ ಅದೇನದು ಆ ಸೋಪು? ಅದು ಬಟ್ಟೆ ಒಗೆಯೋ ಸೋಪು. ಅದನ್ನ ಮೈಗೆ ಹಾಕೊಂಡ್ರೆ ಏನಾಗುತ್ತೆ? ಇದಕ್ಕೆ ಕುತೂಹಲ. ಇವಳು ತಡಿಲಾರದೆ, ಹಾ ಅದು ಮೈಗೆ ಹಾಕಿದ್ರೆ ಉರಿಯುತ್ತೆ ಅಂತ ಅಂದ್ಬಿಟ್ಟು ಮುಖಕ್ಕೆಲ್ಲ ಸೋಪ್ ಹಚ್ಚಿ ಅದೆಲ್ಲ ಮಾಡಿ, ಈಗ ನೋಡು ನಿನ್ ಮೈಗೆ ಬಟ್ಟೆಗೆ ಹಾಕೋ ಸೋಪ್ ಹಾಕಿ ಉಜ್ಜತೀನಿ ಅಂತ ಅಂದ್ಬಿಟ್ಟು ಬಟ್ಟೆಗೆ ಹಾಕೋ ಸೋಪ್ ಅಲ್ಲ ಮೈಗೆ ಹಾಕೋ ಸೋಪನ್ನೇ ಉಜ್ಜಿದಾಳೆ. ಇವಾಗ ನೋಡು ನಿನ್ ಮೈಗೆ ಉರಿಯುತ್ತೆ, ಉರಿಯುತ್ತೆ ನೋಡು ಹಾಗೆ ಈಗ ಅಂತ. ಒಂದ್ 2 ನಿಮಿಷ ಬಿಟ್ಟು ನೋಡ್ಬೇಕಾದ್ರೆ ಏನಾಯ್ತು ಅಂದ್ರೆ, ಇದು ಹೌದು ವಿನ್ಯಕ್ಕ ಒಂಚೂರು ಉರಿತಾ ಇದೆ. ಸೈಕ್ ಮಾಡ್ತೀರಾ, ಮೈಂಡ್ ಗೇಮ್. ನಿಮ್ಮೆಲ್ಲ ಜೊತೆ ನೋಡಕ್ ಬಹಳ ಖುಷಿ ಆಗುತ್ತೆ. ಎಲ್ಲರ ಜೊತೆಗಿರೋ ಒಂದು ಫೋಟೋ ಇದೆ, ಇದರ ಬಗ್ಗೆ ನಿಮ್ಗೆ ಏನಾದ್ರು ಮೆಮರೀಸ್ ಇದ್ರೆ ಶೇರ್ ಮಾಡೋದಾಗಿದ್ರೆ. ನಾವು 7 ಜನ ಇದೀವಿ ಇಲ್ಲಿ, ನಮ್ಮ ಮನೆ ಹೆಸರು ಕೂಡ ಅದಕ್ಕೋಸ್ಕರನೇ ಹಾಗೆ ಅಂತಾನೆ ಇಟ್ಟಿದ್ದೀವಿ, ಸಪ್ತಸ್ವರ ಅಂತ. ಅದಕ್ಕೆ ಅಪ್ಪ ಅಮ್ಮ ಇಬ್ರು, ನಾವು 5 ಜನ ಮಕ್ಕಳು. ಸೊ 7 ಸ್ವರ, ಸಪ್ತಸ್ವರ. ಎಸ್ ರವಿ ಅವರೇ, ಇತ್ತೀಚೆಷ್ಟೇ ಅಪ್ಪ ಆಗಲಿದ್ರು ಅಂತ ನೀವು ಹೇಳ್ತಾ ಇದ್ರಿ. ಯಾ ಇದು ಈ ಚಿತ್ರ ಇವತ್ತಿಗೂ ನಾನು ಬೆಳಿಗ್ಗೆ ಏಳುವಾಗ ಕಣ್ಣ ಮುಂದೆ ಬರುವ ಚಿತ್ರ. ಇದಕ್ಕೆ ನಮಸ್ಕಾರ ಮಾಡಿಬಿಟ್ಟು ನಾನು ಬೆಳಿಗ್ಗೆ ಹಾಸಿಗೆಯಿಂದ ಏಳೋದು.
ತುಂಬಾ ಜನ ಹೇಳ್ತಾರೆ ನೀವೆಲ್ಲ ನೋಡೋದಕ್ಕೆ ಚೆನ್ನಾಗಿದ್ದೀರಾ, ಚೆನ್ನಾಗಿ ಆಕ್ಟ್ ಮಾಡ್ತೀರಾ, ಬುದ್ಧಿವಂತರು ಓದ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ. ಆ ಪ್ರತಿ ಸಲನೂ ನಾನೇ ಅದನ್ನು ಹೇಳ್ತೀನಿ, ಇದರಲ್ಲಿ ನಮ್ಮ ಕೈ ಏನೂ ಇಲ್ಲ, ಇರೋದೆಲ್ಲ ಇವರ ಕೈ. ಇಂಥ ಅಪ್ಪ ಅಮ್ಮ ಸಿಕ್ಕಿರೋದಿದೆಯಲ್ಲ, ನಮ್ಮದು ಒಂದು ಸಾವಿರ ಜನ್ಮಗಳ ಪುಣ್ಯ ಅಂತ ನಾನು ಹೇಳ್ತೀನಿ. ಎಸ್ ಮೇಡಮ್, ನಿಮ್ಮ ಸ್ಕೂಲ್ ಸ್ಟೇಜ್ ಬರೋಣ. ಈ ಅಲಂಕಾರ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಚಂದ ಚಂದವಾಗಿ ಕಾಣಬೇಕು ಅನ್ನೋದು ಈಗ ಆಸ್ ಅ ಫಿಲ್ಮ್ ಆರ್ಟಿಸ್ಟ್ ಇಟ್ಸ್ ಅ ಹ್ಯಾಬಿಟ್, ಇಟ್ಸ್ ಆಲ್ಮೋಸ್ಟ್ ಅ ಪ್ರೊಫೆಷನಲ್ ಆಬ್ಲಿಗೇಷನ್. ಆ ಟೈಮಲ್ಲಿ ಅಲಂಕಾರದ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಾ ಚಿಕ್ಕ ವಯಸ್ಸಲ್ಲಿ? ಖಂಡಿತ ಇತ್ತು, ತುಂಬಾ ಇತ್ತು. ಸಿಕ್ಕಾಪಟ್ಟೆ ಕನ್ನಡಿ ಮುಂದೆ ನಿಂತಿರ್ತಿದ್ರೆ ಅಮ್ಮ ಎಷ್ಟು ಕರೆದ್ರು ನಾನು ಆಚೆ ಬರ್ತಿರ್ಲಿಲ್ಲ, ಬಾಚ್ಕೋತಾ ನಿಂತ್ಕೊಳ್ಳೋದು. ಅದೇ ಬಾಚಣಿಗೆ ತಗೊಂಡು ಎರಡು ಬಿಟ್ಟು ನನ್ನ ಆಚೆ ಕರ್ಕೊಂಡು ಬರ್ತಾ ಇದ್ರು. ಹಾಗೆ ಮತ್ತೆ ಎಸ್, ದಿಸ್ ಇಸ್ ವಂಡರ್ಫುಲ್. ಈ ಮೊಗ್ಗಿನ ಜಡೆ ಕತೆ ಏನು? ಮೊಗ್ಗಿನ ಜಡೆ ನಾನು ಏನ್ ಹೇಳಿ, ಎಷ್ಟು ಥ್ರಿಲ್ ಆಗ್ತಿದೆ ಗೊತ್ತಾ ನಂಗೆ ಒಂದು ಮೊಗ್ಗಿನ ಜಡೆ ನೋಡೋದಕ್ಕೆ. ಮೊಗ್ಗಿನ ಜಡೆ ಹಿಂದೆ ಇರುತ್ತೆ, ಓಕೆ. ಮೊಗ್ಗಿನ ಜಡೆ ಹಿಂದೆನೆ ಒಂದು ಕತೆ ಇದೆಯಂತಲ್ಲ, ಅದೇನು? ಊರ್ನಲ್ಲಿ ನನ್ನ ಫ್ರೆಂಡ್ಸ್ಗಾಗ್ಲಿ ಯಾರಿಗೆ ಆದ್ರೂ ಕೂಡ ಮೊಗ್ಗಿನ ಜಡೆನ ಹಾಕಿ ಫೋಟೋ ತೆಗೆಸ್ತಾ ಇದ್ರು. ಹಾಗೆ ನನಗೂ ಮೊಗ್ಗಿನ ಜಡೆ ಬೇಕು ಅಂತ ನಾನು ಒಂದ್ ದಿವಸ ಕೇಳ್ದೆ. ಕೇಳೋ ಅಷ್ಟೊತ್ತಿಗಾಗ್ಲೇ ಅಮ್ಮ ಆ ಮೊಗ್ಗಿನ ಜಡೆನ ಹಾಕಿ ಫೋಟೋನು ತೆಗೆಸೋದಕ್ಕೆ ರೆಡಿ ಮಾಡಿಬಿಟ್ಟಿದ್ರು. ಅಪ್ಪ ತಮಗ್ ಗೊತ್ತಿರೋ ಸ್ಟುಡಿಯೋದಲ್ಲಿ ಹೇಳಿ ಈ ಫೋಟೋನ ತೆಗೆಸಿರೋದು. ಈ ಕತೆಗೂ ಮಿಸ್ಟರ್ ರಾಮಚಂದ್ರ ಅಂತ ಒಬ್ರು ಇದ್ರಂತಲ್ಲ, ಅವ್ರಿಗೆ ಏನ್ ಕತೆ? ರಾಮಚಂದ್ರ ವೆಲ್ಕಮ್ ಟು ದ ಶೋ. ಎಸ್, ಈಗ ಡ್ರೆಸ್ಸಿಂಗ್ ಅಂತಂದ್ರೆ ತುಂಬಾ ಇಷ್ಟ. ನಾವು ಧಾರವಾಡದಲ್ಲಿ ಓದ್ತಾ ಇದ್ವಿ, ನಮಗೆ ಪಿಕ್ಚರ್ ಹುಚ್ಚು ಜಾಸ್ತಿ. ಒಂದ್ಸಲ ಏನಾಯ್ತು, ನಮ್ಮಪ್ಪ ಎದ್ಕೊಂಡು ವಿಜಯ ಥಿಯೇಟರ್ನಲ್ಲಿ ಅಲ್ಲಿ ಆ ಪಿಕ್ಚರ್ ಚೆನ್ನಾಗಿದೆ, ಈ ಪಿಕ್ಚರ್ ಚೆನ್ನಾಗಿದೆ ನೋಡಿ ಅಂತ ಹೇಳ್ಬೇಕಾದ್ರೆ ನಿಂತ್ಕೊಂಡ್ಬಿಟ್ಟು, ಏನಜ್ಜ ಬರೀ ವಿಜಯ ಥಿಯೇಟರ್ ಅಂತಿದೆ, ವಿನಯ ಥಿಯೇಟರ್ ಇಲ್ವಾ? ಈ ತರ ಒಂದೊಂದು ಕ್ರಾಸ್ ಕ್ವೆಶ್ಚನ್. ಅದಕ್ಕೆ ನಮ್ಮಪ್ಪ ಹೇಳ್ತಾ ಇದ್ರು ಅಂದ್ರೆ ಅವ್ರ ಅಜ್ಜ, ಇಲ್ಲಮ್ಮ ಆ ವಿಜಯ ಥಿಯೇಟರ್ ಓನರ್ ಹೇಳ್ಬಿಟ್ಟು ಇನ್ನೊಂದು ಹೊಸ್ತಾಗಿ ವಿನಯ ಥಿಯೇಟರ್ ಅಂತ ಹೇಳಿ ಪಕ್ಕದಲ್ಲಿ ಕಟ್ಟಿಸ್ಕೊಳ್ಳೋಣ ಅಂತ. ಈ ತರ ಒಂದು ಕೆಲವೊಂದು ಜೋಕ್ಸ್. ನಮ್ಮ ತಂದೆ ತುಂಬಾ ಮುದ್ದಿನಿಂದ ಕರೆಯುವಂತ ಹೆಸರು ಎರಡಿತ್ತು, ಒಂದು ಉನ್ನಮ್ಮ ಅಂತ ಕರಿತಿದ್ರು, ಎರಡನೇದು ಬಕ್ರಿ ಕಳ್ಳಿ. ನಿಮ್ದು ಹೊಸ ಸಿಕ್ತಲ್ಲ ಈಗ ಉನ್ನಮ್ಮನ, ಅದೇನದು ಉನ್ನೀಸ್ ಬೇಗಂ ಗೊತ್ತು ನನಗೆ, ಬೇಗಂ ವಿನಿಯಮ್ಮ ಅದನ್ನ ಶಾರ್ಟ್ ಮಾಡಿ ಉನ್ನಮ್ಮ ಅಂತ. ರೈಟ್ ರೈಟ್ ರೈಟ್, ಓಕೆ. ಅಂಡ್ ಮೌನವಾಗಿದ್ರೆ ದೇವತಾ ಮನುಷ್ಯರು ಆಗ್ತೀರಿ ಅಂತ ನಂಬಿದ್ರಂತಲ್ಲ, ಏನದು? ಅದು ಇವ್ರಿಗೆ ಸ್ಕೂಲಲ್ಲಿ ಯಾರೋ ಹೇಳ್ಕೊಟ್ಬಿಟ್ಟಿನಿ ಸಾರ್. ಅಯ್ಯೋ ಯಾಕೆ ಹೇಳ್ತೀರಾ? ಒಂದಿನ ಮನೆಗೆ ಬಂದವಳು ಯಾರ ಹತ್ರನೂ ಮಾತಾಡಲ್ಲ, ಹಿಂಗ ಯಾರ ಹತ್ರನೂ ಮಾತಾಡದೆ ಮೌನ ರಾಣಿ. ಒಂದಿನ ಆಯ್ತು, ಎರಡು ದಿನ ಆಯ್ತು, ಮೂರು ದಿನ ಆಯ್ತು, ಇನ್ನೂ ಮಾತಾಡಲ್ಲ, ಏನಿದೆ ಅವತಾರ ಅಂತ ಕೇಳಿದ್ರೆ ಮೆತ್ತಿಗೆ ಹಲ್ಲಿ ಬಾಲಗಳ ಹತ್ರ ಸುದ್ದಿ ಬಿಟ್ಲು. ಸ್ಕೂಲಲ್ಲಿ ಯಾರೋ ಹೇಳ್ಕೊಟ್ಬಿಟ್ಟಿದಾರಂತೆ ಟೀಚರು, ಮೌನವಾಗಿದ್ರೆ ದೇವತಾ ಲಕ್ಷಣ ಬರುತ್ತೆ ಅಂತ. ಸೊ ಒಂದು ವಾರ ಮಾತಾಡಲಿ, ಒಂದು ವಾರ ಯಾರ ಹತ್ರನೂ ಮಾತಾಡಿಲ್ಲ. ಅದು ಏನ್ ದೇವತಾ ಲಕ್ಷಣ ಬಂತೋ ಏನೋ ಗೊತ್ತಿಲ್ಲ, ಒಂದು ವಾರ ಆದ್ಮೇಲೆ ಗೊತ್ತಾಗಿರ್ಬೇಕು, ಆಮೇಲೆ ಮಾತಾಡಕ್ ಶುರು ಮಾಡಿದ್ಲು. ಬಟ್ ದೇವತಾ ಲಕ್ಷಣ ಆವಾಗ ಬಂತೋ ಯಾವಾಗ ಬಂತು ಗೊತ್ತಿಲ್ಲ, ಇವಾಗೆಲ್ಲ ನೋಡುವಾಗ ದೇವತೆ ಹಾಗೆ ಕಾಣ್ತಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್. ಎಸ್ ವಿನಯ್ ಪ್ರಸಾದ್ ಅವರೇ, ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು, ನಮ್ಮ ವೀಕೆಂಡ್ ಟೆಂಟ್ ಹೇಳುತ್ತೆ ನೋಡೋಣ. ಶಿವಯ್ಯ ವಿನಯ ಹೇಗಿದ್ದಿ? ಹಾಯ್ ವಿನಯ, ಹೇಗಿದ್ದೀಯಮ್ಮ? ಪುತ್ತೂರ್ ನೆನಪಿದ್ಯಾ? ಶಾಲೆಗೆ ಬಂದಿದ್ದು 6th, 7th, 8th ಸೇಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್, ಅಲ್ಲಿ ನಿಮ್ಗೆ ಬಯಾಲಜಿ ಟೀಚ್ ಮಾಡಿದ್ದು, ಡಾನ್ಸ್ ಕಲಿಸಿದ್ದು ನೆನಪಿದ್ಯಾ? 1976 ಪುತ್ತೂರಿನ ವಿಕ್ಟರ್ಸ್ನಲ್ಲಿ ನಾವು 6ನೇ ತರಗತಿಗೆ ಸೇರಿದ್ದೆವು. ಆ ಕ್ಷಣದಿಂದ ನಮ್ಮಿಬ್ಬರಲ್ಲಿ ಸ್ನೇಹ ಮೊಳಕೆ ಹೊಡೆದಿತ್ತು. ಈ ಶಾಲಾ ಕಟ್ಟಡವನ್ನು ನೋಡಿದ್ರೆ ನಿನಗೆ ಆಶ್ಚರ್ಯ ಆಗ್ಬೋದು. ನೀನು ಓದ್ತಾ ಇದ್ದಾಗ ಇದ್ದ ಶಾಲಾ ಕಟ್ಟಡ ಬೇರೆ ಆಗಿತ್ತು. ಇದು ಗೋಲ್ಡನ್ ಜುಬ್ಲಿಯ ಪರವಾಗಿ ಕಟ್ಟಿಸಿದಂತಹ ಶಾಲಾ ಕಟ್ಟಡ. ಕಲಿಕೆಯಲ್ಲಿ ಮುಂದು ಅರೆ ತುಂಟಿ ಆಗಿರ್ಲಿಲ್ಲ, ಯಾರ ಜೊತೆಯೂ ಜಗಳ ಇರಲಿಲ್ಲ, ಎಲ್ಲರ ಜೊತೆ ಸ್ನೇಹದಿಂದ ಬಿರಿತಾ ಇದ್ದಿ. ನಿನ್ನಲ್ಲಿರುವ ನಟನ ಚಾತುರ್ಯ ಹೊರಗೆ ಬಂದದ್ದು 8ನೇ ತರಗತಿಯ ಶಾಕುಂತಲಾ ನೃತ್ಯ ನಾಟಕದ ಮೂಲಕ. ನಿಂಗೆ ನೆನಪಿರಬಹುದು, ಪ್ರಸಿಲ್ಲಾ ಟೀಚರ್ ನಿರ್ದೇಶಿಸಿದ್ರು, ನೀನು ಶಾಕುಂತಲಾ, ನಾನು ದೂರ್ವಾಸ ಮುನಿ.
ನೀನು ನಟಿಸಿದಂತಹ ಶಾಂತಲಾ ನೃತ್ಯ ರೂಪಕ ಈಗಲೂ ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಷ್ಟು ಮನಮೋಹಕವಾಗಿ ನೀನು ನರ್ತಿಸಿದ್ದೆ. ಕೇವಲ ಪಠ್ಯೇತರ ಚಟುವಟಿಕೆಯಲ್ಲಿ ಮಾತ್ರ ನೀವು ಚುರುಕಾಗಿದ್ದದಲ್ಲ, ಕಲಿಕೆಯಲ್ಲಿ ಕೂಡ ಅಷ್ಟೇ ಮುಂದೆ ಇದ್ರಿ. ನಮ್ಮ ಶಾಲೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿನಿ ನೀವು. ನಿಮ್ಮ ಮುಂದಿನ ಜೀವನ ಉಜ್ವಲವಾಗಲಿ. ನಿಮಗೆ ದೇವರು ಎಲ್ಲಾ ರೀತಿಯ ಸಕಲ ಸಂಪತ್ತನ್ನು ಆರೋಗ್ಯವನ್ನು ಎಲ್ಲರೂ ಕರುಣಿಸಲಿ ಎಂದು ನಾವು ಹೃದಯ ತುಂಬಿ ಹಾರೈಸುತ್ತೇವೆ. ಸೊ ಮಿಡಲ್ ಸ್ಕೂಲ್ ಕೆ ಆರ್ ನಗರದಲ್ಲಿ ಓದ್ತೀರಿ, ಹೈಸ್ಕೂಲ್ಗೆ ನೀವು ಪುತ್ತೂರು ಶಿಫ್ಟ್ ಆಗ್ತೀರಿ. ಆ ದಿನದಲ್ಲಿ ಟೀಚರ್ ಹೇಳಿದಂತಹ ಮಾತುಗಳು ಮೊದಲನೇ ಸಲ ಸ್ಟೇಜ್ ಹತ್ತಿದ್ದು ಏನೇ ನೆನಪಿದೆ? ಮೊದಲನೇ ಸಲ ಹಾಗೆ ಸ್ಟೇಜ್ ಹತ್ತಿದ್ದು ಅನ್ನೋದಾದ್ರೆ, ಈ ನಾಟಕ ಅಥವಾ ಡಾನ್ಸ್ ಡ್ರಾಮಾ ಅಂತ ಮಾಡೋದಕ್ಕೋಸ್ಕರ ಸ್ಟೇಜ್ ಹತ್ತಿದ್ದು ಶಕುಂತಲಾ ನಾಟಕ. ಅದೇ ಆ ಫೋಟೋ ಇದ್ದಿದ್ದು, ಅವ್ರು ಹೇಳಿದ್ದು ಕೂಡ ಅದನ್ನೇ. ಬಟ್ ಅದಕ್ಕಿಂತ ಮುಂಚೆ ಸ್ಟೇಜ್ ಹತ್ತಿದ್ದು ನಾನು, ನಮ್ಮ ತಂದೆಯವರು ಒಂದು ಸೋಷಿಯಲ್ ಕ್ಲಬ್ ನಲ್ಲಿ ಮೆಂಬರ್ ಆಗಿದ್ರು. ಅಲ್ಲಿ ಪ್ರಾರ್ಥನಾ ಗೀತೆ ಹಾಡಬೇಕಾಗಿತ್ತು. ನಾನು ಮತ್ತೆ ನನ್ನ ಅಕ್ಕ ಅವಾಗ ಕರ್ನಾಟಕ ಕ್ಲಾಸಿಕಲ್ ಸಂಗೀತವನ್ನ ಎಷ್ಟು ಸಾಧ್ಯನೋ ಅಷ್ಟು ಒಂದು ಚೂರುಚೂರು ಶ್ರುತಿಬದ್ಧವಾಗಿ ಒಂದು ಸ್ವಲ್ಪ ಕಲಿತಾ ಇದ್ವಿ. ಫಸ್ಟ್ ಟೈಮು ಅಲ್ಲಿ ಪ್ರಾರ್ಥನಾ ಗೀತೆ ಮಾಡಬೇಕು ಅಂತ ಹೇಳಿದ್ರು. ಯಾರೇ ರಂಗನ ಯಾರೇ ಕೃಷ್ಣನ ಕರೆಯ ಬಂದವರು ಅನ್ನೋ ಹಾಡನ್ನ ನಾವಿಬ್ರು ಒಟ್ಟಿಗೆ ಹಾಡಿದ್ವಿ. ಅದೇ ಸಮಯದಲ್ಲಿ ಈ ಶಾಕುಂತಲ ನಾಟಕನ ಮಾಡಿದ್ದಿದ್ದು. ನಮ್ಮ ಪ್ರೆಸಿಲ್ಲಾ ಟೀಚರ್ ಅನ್ನೋರು, ಅವರು ಈಗ ಇದ್ದಾರೆ ಅಂತ ನಾನು ಅನ್ಕೋತೀನಿ, ಅವ್ರಿಗೆ ನಾವು ತುಂಬ ಭಯ ಪಡ್ತಾ ಇದ್ವಿ. ಎಷ್ಟು ಭಯ ಅಂದರೆ, ಅವ್ರು ಅಷ್ಟು ಇದ್ದಕ್ಕಿದ್ದಾಗೆ ಬೈದೇ ಬಿಡೋರು ಕ್ಲಾಸ್ನಲ್ಲಿ, ನೀನು ಸರಿಯಾಗಿ ಓದ್ತಿಲ್ಲ ಅಂದರೆ ಕೆಟ್ಟದಾಗಿ ಓದ್ತಾ ಇದೆಯಾ, ಕೆಟ್ಟದಾಗಿ ಬರೀತಾ. ನಮಗೆ ಮನೇಲಿ ಈ ಥರ ಅಗ್ರೆಸಿವ್ ಆಗಿ ಮಾತುಗಳನ್ನು ಕೇಳಿಸ್ಕೊಂಡು ಅಭ್ಯಾಸ ಇಲ್ಲ. ಈ ಟೀಚರ್ ಆಗಿರಲಿಲ್ಲ, ಸ್ವಲ್ಪ ಜೋರಿನ ಟೀಚರು. ಇವತ್ತಿಗೂ ಎಲ್ಲರೂ ಅವರನ್ನು ಜೋರಿನ ಟೀಚರ್ ಅಂತಲೇ ಕರೀತಾರೆ. ಸೊ ಒಂದು 40 ಇಯರ್ಸ್ ಹಿಂದೆ ನೋಡ್ತೀರಾ? 40 ಇಯರ್ಸ್ ಹಿಂದೆ ನೋಡಿ. 40 ಇಯರ್ಸ್ ಹಿಂದೆ ನೋಡಬೇಕಾ? ಶಶಿಕಲಾ ಟೀಚರ್, ನಿಮ್ಮ 8th ಸ್ಟ್ಯಾಂಡರ್ಡ್ ಬಯಾಲಜಿ ಟೀಚರ್. ದಿಸ್ ಇಸ್ ವಂಡರ್ಫುಲ್ ಮ್ಯಾಮ್, ದಿಸ್ ಇಸ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಆದರ್ಶ ವಿದ್ಯಾರ್ಥಿನಿ, ಕಲಿಕೆಯಲ್ಲೂ ಮುಂದು. ಪಠ್ಯೇತರ ಚಟುವಟಿಕೆ ಅಂದ್ರೆ ಬಹುಶಃ ಸ್ಪೋರ್ಟ್ಸ್ ಅಲ್ಲಿ ಅಷ್ಟೊಂದು ಇರ್ಲಿಲ್ಲ, ಬಟ್ ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಅರೆ, ನನ್ನ ಕೈ ಕೆಳಗೆ ಬಂದಿದ್ದು ಅವರು 1 ವರ್ಷ ಮಾತ್ರ. ಇವರ ಚಿತ್ರಗಳೆಲ್ಲ ನೋಡಿದಿರ ಆಮೇಲೆ ನೀವು? ಖಂಡಿತ, ಬಹಳ ಇಷ್ಟ. ಯಾರು ನೋಡ್ತಾ ಇದ್ದೇನೆ, ಎಲ್ಲಾ ಫಿಲ್ಮ್ಗಳ ಹೆಸರುಗಳು ಮರ್ತೋಗಿವೆ ಸರ್, ಬಟ್ ಸೀರಿಯಲ್ ನಲ್ಲಿ ಅದರಲ್ಲೆಲ್ಲ ನಾನು ಯಾವಾಗ್ಲೂ ನೋಡ್ತಾ ಇರ್ತೇನೆ. ಎಷ್ಟು ಟೈಮ್ ಇಲ್ದಿದ್ರು ನಾನು ಪಾರು ಮಾತ್ರ ನೋಡಿಯೇ ನೋಡ್ತೇನೆ. ತುಂಬಾ ಇಷ್ಟ. ಅದರ ಅಖಿಲಾಂಡೇಶು, ಮತ್ತು ಯಾವುದೇ ಸೀರಿಯಲ್ ಬಂದ್ರೆ ಎಲ್ಲರ ಹತ್ರ ಹೇಳಲಿಕ್ಕುಂಟು, ವಿನಯ ನನ್ನ ಸ್ಟೂಡೆಂಟ್, ವಿನಯ ನನ್ನ ಸ್ಟೂಡೆಂಟ್ ಅಂತ. ನೋಡಿ, ಅವರ ಫ್ರೆಂಡ್ಸ್ ಎಲ್ಲ ಬಂದ್. ಸ್ವರೂಪ, ಸ್ವರೂಪ ಲಲಿತಾ ಅವರು. ವಿನಯ ಪ್ರಸಾದ್ ಬರೋ ಅವ್ರ ಬಗ್ಗೆ ನಿಮಗಿರೋ ನೆನಪುಗಳು? ಅವರ ತಾಯಿ ವತ್ಸಲ ನನ್ನ ಫ್ರೆಂಡು. ವತ್ಸಲನ ತಾಯಿ ಅಂದ್ರೆ ವಿನಯ ಪ್ರಸಾದ್ ಅಜ್ಜಿ, ಮತ್ತೆ ನನ್ನ ತಾಯಿ ಅವ್ರ ಫ್ರೆಂಡ್ಸ್. ಅಜ್ಜಿರಿಬ್ರು ಫ್ರೆಂಡ್ಸ್, ಅಮ್ಮಂದ್ರಿಬ್ರು ಫ್ರೆಂಡ್ಸ್, ನೀವಿಬ್ರು ಫ್ರೆಂಡ್ಸ್. ಲಿಟ್ರಲಿ 3G ಫ್ರೆಂಡ್ಶಿಪ್ ಇದೆ ಅದು. ಈಗ ಫ್ರೆಂಡ್ಸ್ ನಾವು ಮೆಸೇಜ್ ಕಳಿಸ್ತೀವಿ, ವಾಟ್ಸ್ಆಪ್ ಮಾಡ್ತೀವಿ. ಈಗ ಆಗಲ್ಲ. ನೀವು ಹೆಂಗೆ ನಿಮ್ಮ ಫ್ರೆಂಡ್ಶಿಪ್ ನೆಲ್ಲ ಹೇಗೆ? ಪತ್ರ, ಪತ್ರದಲ್ಲಿ ಅರಳಿದ ಪ್ರೀತಿ. ಪತ್ರದಲ್ಲಿ ಪತ್ರ ಎಲ್ಲ ಬರೀತಾ ಇದ್ರೆ ನೀವು? ಪತ್ರ ಬರೀತಾ ಇದ್ದೆ. ಲಲಿತನಿಗಂತೂ ಮ್ಯಾಕ್ಸಿಮಮ್ ಪತ್ರ ಬರ್ದಿದ್ದೇನೆ ಅವರಿಗೆ. ಅವಳು ಕೂಡ ಬರೀತಾ ಪೋಸ್ಟ್ ಬಾಕ್ಸ್ ಅಲ್ಲಿ ಇದೆ ನೋಡಿ. ಪೋಸ್ಟ್ ಮೊದಲನೇ ಲೈನ್ ಕೇಳಿರವೆ, ಬರೆದಿರೋದು 11th April 1997 ಪತ್ರ. ಓಕೆ, ಒಲವಿನ ಅಮ್ಮನಾದ ಗೆಳತಿ, ನಾನು ತಾಯಿಯಾದ ಸಂದರ್ಭದಲ್ಲಿ ಬರ್ದದು. ಓಕೆ, ಲಾಸ್ಟ್ ಲೈನು ಬರೆಯೋದಲ್ಲ, ಬರೆದು ಬಿಟ್ಟಿದ್ದಾರೆ ಲಾಸ್ಟ್ ಲೈನು. ಪೆನ್ ತುಂಬಾ ತೊಂದರೆ ಕೊಡ್ತಿದೆ, ವಕ್ರವಾಕವಾಗಿ ಬರ್ದಿದ್ದೇನೆ ಸರ್. ಅವಳ ಅಕ್ಷರ ತುಂಬಾ ಚಂದ, ತುಂಬಾ ಸುಂದರವಾದ ಅಕ್ಷರ, ಒಳ್ಳೆ ಕನ್ನಡ, ಬಟ್ ಸೋ ಬ್ಯೂಟಿಫುಲ್. ಅದೇನು ಗೊತ್ತಾ, ಯೂಶ್ವಲಿ ತುಂಬಾ ಚೆನ್ನಾಗಿ ಬರೀತಾ ಇದೆ. ಇದು ಯಾವುದೋ ಇಂಕ್ ಪೆನ್ ಅಲ್ಲೋ ಯಾವ್ದ್ರಲ್ಲೋ ಬರ್ದಿದ್ದೀನಿ ನಾನು, ಅದರಿಂದಾಗಿ ಸ್ವಲ್ಪ ಆಗಾಗ ಅದು ಒಂಚೂರು ವಕ್ರ ಆಗ್ಬಿಡ್ತಾ ಇತ್ತು. ಅದಕ್ಕೆ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ನಾನು ಹಾಗಂತ ಅಪಾಲಜೆಟಿಕ್. 79ರ ಪತ್ರ ಎಲ್ಲೋಯ್ತು. ಇನ್ನೊಂದ್ ಪತ್ರ ಆಯ್ತಲ್ವಾ, ಎಲ್ಲೋ ಇತ್ರಿ. ಹಾ, ಇಲ್ಲಿದ್ದಾರೆ. ಇದನ್ನ ನೀವು ಬರೆಯೋದಿಲ್ಲ, ಇವ್ರು ಇಟ್ಕೊಂಡಿದಾರಲ್ಲ. ಲಲಿತಾ ಗ್ರೇಟ್ ಲಲಿತಾ. ಶಾಕುಂತಲಾ, ದೂರ್ವಾಸ ಮುನಿ, ಬರೇ ಅದೇ ಸುದ್ದಿ ನಿನ್ನ ಪತ್ರಗಳಲ್ಲಿ ನೋಡು. ಅಯ್ಯೋ,
ಮನಸ್ಸಿನ ಎಲ್ಲ ಮಾತುಗಳನ್ನ ಯಾವುದೇ ಭಾವನೆಯನ್ನ ಹೇಗೆ ಬೇಕಾದರೂ ಹಸಿಯಾಗಿ ಕಚ್ಚಾ ಆಗಿ ಯಾವ ತರ ಬೇಕಾದರೂ ಹಂಚಿಕೊಳ್ಳಬಹುದಾದಂತ ಆತ್ಮದ ಗೆಳತಿ ಲಲಿತಾ ನನಗೆ ಅದು ಸಿಗಬೇಕು ಎಲ್ಲರಿಗೂ ಅಟ್ ಲೀಸ್ಟ್ ಒಬ್ಬರು ಇರಬೇಕು ಆತರ ಲೈಫ್ ಅಲ್ಲಿ ವಿನಯನ ಬಗ್ಗೆ ಹೇಳಬೇಕಾದ್ರೆ ಅವಳು ನನ್ನ ಜೀವನದ ಎಲ್ಲ ಘಟ್ಟಗಳಲ್ಲೂ ಇದ್ಲು ಆಲ್ಮೋಸ್ಟ್ ಮದುವೆಗೆ ಬಂದ್ಲು ನನಗೆ ನಾನು ಪ್ರಥಮ ಬಾರಿಗೆ ಕಣ್ಣಿಗೆ ಕಾಡಿಗೆ ಹಾಕಿದ್ದ ಅವಳಿಂದ ನಾನು ಹಾಕೋದಿಲ್ಲ ನಾನು ಅಲಂಕಾರವೇ ಮಾಡಲಿಲ್ಲ ಮದುವೆ ಸಿಂಗಾರ ಮಾಡಿದ್ದು ಅವಳೆ ಕೊನೆಗೆ ಎಷ್ಟು ಡೌನ್ ಟು ಅರ್ತ್ ಅಂತ ಹೇಳಿದ್ರೆ ನೆಲದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಗಾಳಿ ಹಾಕ್ತಾ ಇದ್ಲು ಆಗ ಅವಳಿಗೆ ರಾಜ್ಯ ಪ್ರಶಸ್ತಿ ಎಲ್ಲ ಸಿಕ್ಕಿ ಆಗಿದ್ದ ನಟಿ ಅವಳು ನನಗೆ ನಾನು ಬಸರಿ ಆದಾಗ ಉಡಿ ತುಂಬಿದ್ಲು ಬಂದು ಮಗು ಆದಾಗ ಮಗುವನ್ನೆತ್ತಿಕೊಂಡ್ಲು ಎಷ್ಟಂದ್ರೆ ಕೊನೆಗೆ ನನ್ನ ಗಂಡ ಅಕಸ್ಮಾತ್ ಆಗಿ ತೀರಿ ಹೋದಾಗ ವಿಷಯ ತಿಳಿದ ಕೂಡಲೇ ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ವಿನಯ ರವಿ ಮತ್ತೆ ಮಲ್ಲಿಕಾ ಧಾವಿಸಿ ಬಂದ್ರು ಮೈಸೂರಿಗೆ ಇವತ್ತಿಗೂ ಕೂಡ ಈಗ ವಾಟ್ಸ್ಆಪ್ ಕಾಗ್ದೇ ಇಲ್ಲ ಆದ್ರೆ ಈಗ 4 ವರ್ಷದ ಹಿಂದೆ ನನ್ನ ಆಸೆಗೋಸ್ಕರ ಕಾಗ್ದ ಬರ್ದಿದ್ಲು ಬರೀಯೇ ವಿನಯ ಒಂದಷ್ಟು ಕಾಗ್ದ ಬರ್ಲಿ ನಮ್ಮ ಮದುವೆಯಲ್ಲಿ ಬರೀತೇನೆ ಲಲಿತಾ ಈ ತರ ಫ್ರೆಂಡ್ಸ್ ಸಿಗೋದು ಬಹಳ ಅಪರೂಪ ರೀ ಲೈಫ್ ಅಲ್ಲಿ ಇಷ್ಟು ತುಂಬಾ ವಿನಯಗೆ ಒಬ್ಳು ಹೆಂಡತಿ ಇದ್ದಾಳೆ ಅಂತ ಗೊತ್ತಾ ನಿಮಗೆ ಅಯ್ಯೋ ಹೇಳಿದ ಸರ್ ಅಲ್ಲಿ ಬಂದಿದ್ದಾರೆ ನೋಡಿ ಮಾತಾಡಿ ಯಾರೋ ಅಲ್ಲಿ ನಿಂತಿದ್ದಾರೆ ನೋಡಿ ಈ ಕಡೆ ನೀವೇನಾ ನಾನು ವಿನಯ ಅವರು ಉಡುಪಿಲಿ ಸೆಂಟ್ ಸಿಸಿಲಿ ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ಸ್ವರೂಪ ವಿನಯ ಅವರು ಅಂತೆಲ್ಲ ಹೇಳ್ಬೇಡಮ್ಮ ವಿನಯ ಮೊದ್ಲು ಹೇಗೆ ಹೇಳ್ತಿದ್ಯೋ ಹಾಗೆ ಹೇಳು ವಿನಯ ಲಾಯರ್ ಪಾರ್ಟ್ ಮಾಡಿದ್ರು ಪಂಚಭೂತಗಳು ಅಂತ ಒಂದು ಡ್ರಾಮಾ ಮಾಡಿದ್ವಿ 10th ಅಲ್ಲಿ ಅವಳು ಸಿಂಗಿಂಗ್ ಮಿನಿಸ್ಟರ್ ನಾನು ಸ್ಯಾನಿಟೇಷನ್ ಮಿನಿಸ್ಟರ್ ನಾನು ಅಂದೆ ನನ್ಗೆ ಆಕ್ಟಿಂಗ್ ಮರಕ್ ಬರಲ್ಲ ಅದಕ್ಕೆ ಒಂದು ಚಿಕ್ಕ ರೋಲ್ ಕೊಡು ಅಂದೆ ವಿನಯನ್ ಹೆಂಡತಿ ಪಾರ್ಟ್ ನಾನು ಮಾಡಿದ್ದೆ ಲಾಯರ್ ಹೆಂಡತಿ ಪಾರ್ಟ್ ಅದರಲ್ಲಿ ಸ್ವಲ್ಪ ಮಾತಾಡೋಕ್ಕಿತ್ತು ಅದು ನಾನು ಖುಷಿಯಿಂದ ಒಪ್ಕೊಂಡೆ ಅವಳು ನನ್ನ ಕ್ಲೋಸ್ ಫ್ರೆಂಡ್ ಅಂತ ಅಂದ್ಬಿಟ್ಟು ನನಗೆ ಆ ಪಾರ್ಟ್ ಖುಷಿಯಿಂದ ಕೊಟ್ಲು ಅವಳು ಹೆಂಡತಿ ಪಾರ್ಟ್ ಮಾಡಿ ತುಂಬಾ ಖುಷಿ ಪಟ್ಟೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಕೂತ್ಕೊಳ್ಳಿ ನೈತಲ್ಲಿ ಮಾತಾಡಿ ಬನ್ನಿ ಆ ಟೈಮಲ್ಲಿ ಈಗ ಅಫ್ಕೋರ್ಸ್ FM'ಸು ಎಲ್ಲ ಇದೆ ಆವಾಗ ಇದ್ದಿದ್ದು ಆಕಾಶವಾಣಿ ಒಂದೇ ನಮಗೆಲ್ಲ ಈ ರಂಗಕ್ಕೆ ಬರಬೇಕು ಅಂದರೆ ಪಾಸ್ ಕೂಡ ಯುವವಾಣಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಅದನ್ನು ನಾವೆಲ್ಲ ಪ್ರೋಗ್ರಾಮ್ಸ್ ಮಾಡಿದ್ದೀವಿ ನೀವು ಅಲ್ಲೇ ಶುರು ಮಾಡಿದ್ರಂತೆ ಯುವವಾಣಿಯಲ್ಲಿ ಹೇಗಾಯ್ತು ಅದು ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಮತ್ತೆ ಆಲ್ಮೋಸ್ಟ್ ಕಾಲೇಜಿಗೆ ಆಗಷ್ಟೇ ಬಂದಿದ್ದೆ ಆಗ ನಮ್ಮ ಸ್ಕೂಲಿಗೆ ಮತ್ತು ಕಾಲೇಜಿಗೆ ಅಬ್ದುಲ್ ರೆಹಮಾನ್ ಪಾಷಾ ಅಂತ ಹೇಳಿ ಆಗ ಆಕಾಶವಾಣಿಯಲ್ಲಿ ಕಾರ್ಯನಿರ್ವಾಹಕರಾಗಿದ್ದರು ಅವರು ಯಾವ ಮಕ್ಕಳಿಗೆ ಆಸಕ್ತಿ ಇದೆ ರೇಡಿಯೋದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕೈ ಎತ್ತಿ ಅಂತಂದರು ನಾವಿದ್ದಿದ್ದು ಉಡುಪಿನಲ್ಲಿ ಸ್ಟೇಷನ್ ಇದ್ದಿದ್ದು ಮಂಗಳೂರಿನಲ್ಲಿ ಉಡುಪಿಯಿಂದ ಮಂಗಳೂರುವರೆಗೆ ಯಾವ ಮಗು ಹೋಗುತ್ತೆ ಹೇಗೆ ಹೋಗ್ತೀನಿ ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗೆ ಇಷ್ಟ ಆಕಾಶವಾಣಿಯಲ್ಲಿ ನಾನು ಭಾಗವಹಿಸಬೇಕು ಅಂತ ನಾನೊಬ್ಳು ಕೈ ಎತ್ತಿದೆ ನಾನು ಕೈ ಎತ್ತಿದ್ದನ್ನು ನೋಡಿ ಅನುಮಾನದಿಂದ ಇನ್ನಿಬ್ಬರು ಕೈ ಎತ್ತಿದ್ರು ಅಷ್ಟೇ ತಕ್ಷಣ ನನ್ನ ಹತ್ರ ಅಬ್ದುಲ್ ರೆಹಮಾನ್ ಪಾಷಾ ಅವ್ರು ಕೇಳಿದ್ರು ನಿನಗೆ ಆಸಕ್ತಿ ಇದೆಯಾ ಮಗು ನೀನು ಬರ್ತೀಯಾ ನೀನು ಮಾತಾಡಬೇಕು ಹಾಡಬೇಕು ಒಂದು ಆಡಿಷನ್ ಮಾಡ್ತೀವಿ ಅಂತ ಅಲ್ಲಿ ಕಂಪ್ಲೀಟ್ ಐಡಿಯಾ ಕೊಟ್ಟರು ಅಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಖಂಡಿತ ಬರ್ತೀನಿ ಹಿಂದೆ ಮನೆಗೆ ಹೋಗಿ ನಮ್ಮ ಅಪ್ಪನ ಹತ್ರ ಹೇಳಿಬಿಟ್ಟೆ ನನಗೆ ಈ ಥರ ಆಕಾಶವಾಣಿಯಿಂದ ಕೇಳ್ಕೊಂಡು ಬಂದಿದ್ರು ನಾನು ಹೋಗಬೇಕು ಅಂತ ಖಂಡಿತ ಹೋಗಮ್ಮ ಒಳ್ಳೆಯದಾಯಿತು ಚೆನ್ನಾಗಿ ಕಾರ್ಯಕ್ರಮ ಕೊಡು ಅಂತ ಅವ್ರು ಬೇರೆ ಹೇಳಿಬಿಟ್ರು ಹಾಗೆ ಅಬ್ದುಲ್ ರೆಹಮಾನ್ ಪಾಷಾ ಅವರು ನನ್ನನ್ನು ಈ ಯುವವಾಣಿ ಕಾರ್ಯಕ್ರಮಕ್ಕೆ ಮಂಗಳೂರು ಆಕಾಶವಾಣಿಗೆ ಫಸ್ಟ್ ಕರ್ಕೊಂಡು ಹೋಗಿದ್ದು ಫಸ್ಟ್ ಅವರೇನಾ ಅವರೇ ಕರ್ಕೊಂಡು ಹೋಗಿದ್ದು ಎಸ್ ಡೆಫಿನೆಟ್ಲಿ ಅವರೇ ಕರ್ಕೊಂಡು ಹೋಗಿದ್ದು ಅವ್ರ ಕೈ ಎತ್ತಿಸ ಎತ್ತಿಬಿಟ್ರಿ ನೀವು ಕೈ ಎತ್ತಿ ಅಂತ ಹೇಳಿದ್ರು ಯಾರ್ಯಾರಿಗೆ ಭಾಗವಹಿಸೋದಕ್ಕೆ ಇಷ್ಟ ಕೈ ಎತ್ತಾ ಇದಾರೆ ಯಾರೊಬ್ರು ಹಿಂದೆ ಥ್ಯಾಂಕ್ ಯು ಸರ್ ಬನ್ನಿ 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 ಇದು ಬಹಳ ಮುಖ್ಯ ಆಗುತ್ತೆ ಅಂದ್ರೆ ನಮ್ಗೆ ಪ್ರತಿಭೆ ಇರುತ್ತೆ ನಮಗ್ ಗೊತ್ತಿರುತ್ತೆ ಕೆಲವು ಟೈಮ್ ಅನುಮಾನ ಇರುತ್ತೆ ಬಟ್ ಇನ್ನೊಬ್ರು ನಮ್ಗೆ ಮುಂಚೆ ಗೊತ್ತಾಗುತ್ತೆ ಇವನಲ್ಲಿ ಶಕ್ತಿ ಇದೆ ಅಂತ ಆ ಪ್ರತಿಭೆನ ಕಂಡಿಡಿದು ಅದಕ್ಕೊಂದು ವೇದಿಕೆ ಕೊಡೋದಿಲ್ಲ ಬಹಳ ಬಹಳ ಮುಖ್ಯ ಆ ಕೆಲಸವನ್ನು ಆ ಕಾಲದಲ್ಲಿ ಮಾಡಿದಿರಿ ಬನ್ನಿ ಅವ್ರಿಗೆ ಎಸ್ ಈ ಸಂದರ್ಭದಲ್ಲಿ ಈ ಹುಡುಗಿದ ಒಂದು ಶ್ರದ್ಧೆ ಬಗ್ಗೆ ಹೇಳಬೇಕಾದ್ದು ನಾವು ನಾಟಕ ಮಾಡಿಸ್ತಾ ಇದ್ದದ್ದು ಮಂಗಳೂರಿನಲ್ಲಿ ರಿಹರ್ಸಲ್ ಸರ್ ನಮಗೆ ಅವಕಾಶ ಇರೋದು 3 ದಿವಸದ ರಿಹರ್ಸಲ್ಲು ಮತ್ತು ರೆಕಾರ್ಡಿಂಗ್ ಅಷ್ಟೇ ನಮಗೆ ಅವಕಾಶ ಇರೋದು ಆದರೆ ನಾವು ಸ್ಟೇಜ್ ನಾಟಕ ಮಾಡಿಸ್ಬೇಕು ಅಂದರೆ ಸುಮಾರು 20 ದಿವಸ ರಿಹರ್ಸಲ್ ಮಾಡಬೇಕಲ್ಲ ನಮ್ಮ ಆಡಳಿತ ಹೇಳ್ತಿತ್ತು ನೋಡಪ್ಪ 3 ದಿವಸಕ್ಕೆ ಎಷ್ಟು ರಿಹರ್ಸಲ್ಗೆ ದುಡ್ಡು ಕೊಡಬೇಕಾ ಫೀ ಎಷ್ಟು ಕೊಡಬೇಕಾ ಅಷ್ಟು ನಾವು ಕೊಡ್ತೇವೆ ಅದ್ರ ಮೇಲೆ ನಿನಗೆ ಬಿಟ್ಟದ್ದು ನನಗೆ ಬಿಟ್ಟದ್ದು ನನಗೆ ಮತ್ತು ಇವ್ರುಗಳಿಗೆ ಬಿಟ್ಟದ್ದು ಈ ಹುಡುಗಿ 60-65 ಕಿಲೋಮೀಟರ್ ದೂರದಿಂದ ಕಾಲೇಜಿಂದ ಬಿಟ್ಟ ಕೂಡಲೇ ಬಸ್ ಹತ್ತೋದು 60 ಕಿಲೋಮೀಟರ್ ಪ್ರಯಾಣ ಮಾಡಿ ರಿಹರ್ಸಲ್ ಮಾಡಿ ಆವಾಗ ನನ್ನ ಲಳಗ ಬಳಗ ಒಂದು ಲೂನಾ ಇತ್ತು ನನ್ನದು ಈಕೆಯನ್ನು ಹಿಂದ್ಗಡೆ ಕೂಡಿಸ್ಕೊಂಡು ಇವರ ಅಂಕಲ್ ಮನೆಗೆ ನಾನು ಬಿಟ್ಟು ಬರಬೇಕು ಈ ಹುಡುಗಿ ಮರುದಿವಸ ಬೆಳಗ್ಗೆ ಎದ್ದು ನೇರವಾಗಿ ಕಾಲೇಜಿಗೆ ಹೋಗೋದು ಈ ಥರ 20 ದಿವಸ ರಿಹರ್ಸಲ್ ಮಾಡಿ ನಾಟಕಗಳನ್ನು ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ಇವರಪ್ಪ ಒಂದು ಸಲ ಅವ್ರ ಮನೆಗೆ ಹೋಗಿದಾಗ ಹೇಳಿದರು ಪಾಷಾ ಒಂದು ಕೆಲಸ ಮಾಡಿ ಈ ಹುಡುಗಿನ ನೀವೇ ದತ್ತಕ್ಕೆ ತೊಗೊಂಬಿಡಿ ಅಂತ ಇಲ್ಲ ಬಹಳ ಚೆನ್ನಾಗಿದೆ 65 ಕಿಲೋಮೀಟರ್ ಒಂದು ರಿಹರ್ಸಲ್ ಹೋಗ್ತಾರೆ ಅಂದ್ರೆ ಫ್ಯಾಷನ್ ಇಲ್ದಿದ್ರೆ ಆಗೋದಿಲ್ಲ ಕೆಲಸಗಳು ನನ್ನನ್ನ ಮೊದಲ ಬಾರಿಗೆ ಟಿವಿಗೆ ಕರ್ಕೊಂಡು ಹೋಗಿದ್ದು ಅಬ್ದುಲ್ ರೆಹಮಾನ್ ಪಾಷಾ ಸೊ ಮೊದಲನೇ ಸಲ ರೇಡಿಯೋ ಇಂಟ್ರೊಡ್ಯೂಸ್ ಮಾಡಿದ್ದು ಆಕಾಶವಾಣಿ ಇವರು
ಟಿವಿಯಲ್ ಮತ್ತೆ ಕಿರುತೆರೆ ನಟಿಯಾಗಿ ಪರಿಚಯ ಆಗಿದ್ದು ಇವರಿಂದ. ಖಂಡಿತ. ಸೋ ನೈಸ್. ಅದು ಹೇಗೆಂದ್ರೆ ಬದುಕಿನಲ್ಲಿ ಒಂದು ತಿರುವು ಅಂತ ಆ ಕಥೆಯ ಹೆಸರು. ಪ್ರೇಮ ಭಟ್ ಅವರು ಬರೆದಂತ ಕಥೆ. ಆಗ್ಲೂ ಕೂಡ ನನ್ನ ಮೆಂಟರ್ ಆಗಿ ಹುರಿದುಂಬಿಸಿದ್ದು ಅಬ್ದುಲ್ ರೆಹಮಾನ್ ಪಾಷಾ ಅವರು. 100 ಜನ್ಮಕ್ಕೆ ನಾನು ಋಣಿಯಾಗಿರ್ತೀನಿ ಅಬ್ದುಲ್ ರೆಹಮಾನ್ ಪಾಷಾ ಅವರಿಗೆ. ಈ ವಿದ್ಯಾವಂತ ಹುಡುಗಿಯನ್ನ ಅದರಲ್ಲಿ ನಾನು ಇಟ್ಟು ಪಾತ್ರದ ಚಿತ್ರೀಕರಣ ಮಾಡಿದ್ರೆ ಅದನ್ನ ಆದಷ್ಟು ನ್ಯಾಯಬದ್ಧವಾಗಿ ಮಾಡಬಹುದು ಅನ್ನುವಂತ ಮನಸ್ಸಿನಿಂದ ಅವರಿಗೆ ಹೇಳಿ ಕಾಸ್ಟಿಂಗು ನಾನೇ ಮಾಡಿಸಿದೆ. ಆಮೇಲೆ ಇವಳಿಗೆ ತಕ್ಕ ಹಾಗೆ ಚಿತ್ರಕಥೆಯನ್ನ ಬರೆದದ್ದು. ಸೊ ಅದು ಈಗಲೂ ಕೂಡ ನನಗೆ ನೆನಪಿದೆ. ಆಮೇಲೆ ಮೇಕಪ್ ಗೆ ಕೂತಿದ್ದಾಳೆ, ನಾನು ಬಂದೆ ಪಕ್ಕದಲ್ಲಿ ಹಿಂಗೆ ಕುತ್ಕೊಂಡೆ, ಪಾಷಾಜಿ ಇದು ನನ್ನ ಬದುಕಿನಲ್ಲಿ ಒಂದು ತಿರುವು ಅಂತಿದ್ವಿ. ಡೆಫಿನೆಟ್ಲಿ ಬಹಳ ದೊಡ್ಡ ದೊಡ್ಡ ತಿರುವು ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್ ಬನಿ ಅವರೇ, ಒಂದ್ ಕಡೆ ಯುವವಾಣಿಯಲ್ಲಿ ಗಾಯನ ಶುರು ಮಾಡ್ತೀರಿ, ಇನ್ನೊಂದ್ ಕಡೆ 65 ಕಿಲೋಮೀಟರ್ ದೂರ ಹೋಗಿ ರಿಹರ್ಸಲ್ ಮಾಡೋ ತರ ನಾಟಕ ಕಲೆ ನಿಮ್ಮನ್ನ ಸೆಳಿತಾ ಇತ್ತು. ಇದರ ಮಧ್ಯೆ ಕಾಲೇಜು ವಿದ್ಯಾಭ್ಯಾಸ ಏನಾಗ್ತಿತ್ತು? ನಿಮ್ಮ ಇಂಟ್ರೆಸ್ಟ್ ಹೇಗಿತ್ತು? ಚೆನ್ನಾಗಿತ್ತು. ನಾನು ಯಾವ್ದ್ರಲ್ಲೂ ಸ್ಟಡೀಸ್ ಅಲ್ಲಿ ಯಾವತ್ತೂ ಇಂಟ್ರೆಸ್ಟ್ ಅನ್ನ ಕಳ್ಕೊಂಡೇ ಇರಲಿಲ್ಲ. ಆದ್ರೂ ಮೊದಲನೇ ಪೀರಿಯಡ್ ಅಂತ ಬಂದಾಗ ಇನ್ಕಮ್ ಟ್ಯಾಕ್ಸ್ ಗೆ ಒಂದೆರಡು ಸತಿ ಚಕ್ಕರ್ ಹೊಡೆದಿದ್ದೀನಿ. ಆವಾಗಲಿಂದ ಇನ್ಕಮ್ ಟ್ಯಾಕ್ಸ್ ಯಾವಾಗಲೂ ಪ್ರಾಬ್ಲಮ್. ಸರಿ ಬನ್ನಿ, ಕಾಲೇಜ್ ಬಗ್ಗೆ ವಿಡಿಯೋ ಹೇಳ್ತಾ ನೋಡೋಣ. ಹಾಯ್ ವಿನಿ. ಹಾಯ್ ವಿನಿ. ಹಾಯ್ ವಿನಿ. ಹಾಯ್ ಪುಲಿ. ನಮ್ಮ ಕಾಲೇಜಿಗೆ ಒಂದು ಹೆಸರಿತ್ತು, PPC ಅಂದ್ರೆ ಪೊರ್ಲು ಪೊಣ್ಣಲೆ ಕಾಲೇಜ್ ಅಂತ. ತುಂಬಾ ಸುಂದರವಾಗಿರೋ ಹುಡುಗಿರ ಕಾಲೇಜ್. ಸೊ ಅದಕ್ಕೆ ಒಂದು ನಾನು ನಿನ್ನನ್ನು ಅಥವಾ ನಿನ್ನನ್ನು ನೆನ್ಪು ಮಾಡ್ಕೊಳ್ಳೋದು ಅಂದ್ರೆ ನನ್ನ ಪ್ರಕಾರ ನಾನು ಹಾಗೆ ಕೂಗಿದ ಕೂಡ್ಲೇನೆ ಮನೆಯ ಒಳಗಿಂದ ನೀನು ಹೊರಗೆ ಬರ್ತಿದ್ದೆ. ಆ ಬಳಿಕ ನಾವು ಒಟ್ಟಿಗೆ ಶಾಲೆ ಹೋಗ್ತಿದ್ವಿ. ಹಾಗಾಗಿ ನನ್ನ ನಿನ್ನ ನಡುವೆ ನಾವು ಎಷ್ಟೇ ದೊಡ್ಡ ಗ್ರೂಪ್ ಅಲ್ಲಿ ಇದ್ರು ಮಾಡಿದ್ರೆ ಸಾಕು, ನೀನು ತಕ್ಷಣ ತಿರುಗಿ ನೋಡ್ತಿದ್ದಿ, ಈಗಲೂ ತಿರುಗಿ ನೋಡ್ತೀಯ ಅಂತ ನಂಗೆ ತುಂಬ ಭರವಸೆ. ಸೊ ಫಸ್ಟ್ ಟೈಮ್ ನಿನ್ನ ನಾನು ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ಹೋದಾಗಲೇ ಮೀಟ್ ಆಗಿದ್ದು, ಅಲ್ಲೇ ಕ್ಲೋಸ್ ಆಗಿದ್ದು. ಅದಾದ ನಂತರ ಅದು ಹೇಗೆ ನಿನ್ನ ಮೇಲೆ ನನಗೆ ಅಷ್ಟೊಂದು ಪ್ರೀತಿ ಮೂಡ್ತೋ ನನಗೆ ಅರ್ಥ ಆಗಲ್ಲ. ತುಂಬ ಒಂಥರ ಹತ್ತಿರದ ಗೆಳತಿ, ಅಂದರೆ ನಾನು ಬೇರೆ ನೀನು ಬೇರೆ ಅನ್ನೋ ಥರ ಫೀಲ್ ಇರಲಿಲ್ಲ ನನಗೆ. ನಿಂಗೆ ನೆನಪಿದೆಯಾ, ನಾವೆಲ್ಲ ಕಾಲೇಜ್ನಲ್ಲಿದ್ದಾಗ ಅಲ್ಲಿ ಉಡುಪಿಯಲ್ಲಿ ಮಿತ್ರ ಸಮಾಜ ಅಂತ ಒಂದು ಹೋಟ್ಲ್ ಇತ್ತು, ಅಲ್ಲಿ ಸಿಗೋ ಆ ಗೋಳಿ ಬಜೆ ಆಮೇಲೆ ಮಸಾಲೆ ದೋಸೆ ತಿನ್ನಕ್ಕೆ ನಾವು ಕಾಯ್ತಾ ಇದ್ವಿ. ಬ್ರೇಕ್ ಅಂದ್ಕೊಳೆ ಫಸ್ಟ್ ಅಲ್ಲಿಗೆ ಓಡೋದು. ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಿದ್ರು, ಕ್ಲೋಸ್ ಆಗಿದ್ದು ಕಾಲೇಜಿಗೆ ಬಂದ್ಮೇಲೆ. NSS ಕ್ಯಾಂಪಿಗೆ ಹೋಗಿದ್ವಿ, 10 ಡೇಸ್ ಕ್ಯಾಂಪ್ ಅದು. ನಾನು ನೀನು ಸುಮಾ 3 ಜನ ಒಂದು ಸಪ್ರೇಟ್ ರೂಮಲ್ಲಿ ಎಲ್ಲ ಬೆಂಚ್ಗಳನ್ನ ಜೋಡಿಸ್ಬಿಟ್ಟು ಒಂದು ಮಂಚ ಮಾಡಿಬಿಟ್ಟು ಮಲ್ಕೊಳ್ತಾ ಇದ್ವಿ ಅದರಲ್ಲಿ. ಬೇರೆ ಮಕ್ಕಳೆಲ್ಲ ನಿಮ್ಮ ಹತ್ರ ಯಾಕೆ ರಾಯಲ್ ಟ್ರೀಟ್ಮೆಂಟು, ನಾವೆಲ್ಲ ನೆಲದಲ್ಲಿ ಮಲ್ಕೋಬೇಕು, ನೀವೆಲ್ಲ ಮಂಚದಲ್ಲಿ ಮಲ್ಕೋತೀರಾ ಅಂತ ನಮ್ಮನ್ನೆಲ್ಲ ರೇಗಿಸ್ತಾ ಇದ್ರು. ಕಾಲೇಜಲ್ಲಿ ಇರ್ತಾನೆ ನಾನು ಇಬ್ಬರು ಹವ್ಯಾಸಿ ರಂಗಭೂಮಿಯಿಂದ ಅಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ವಿ. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಮುಂದೇನಾ ಸಖಿ ಮುಂದೇನಾ ಅಂತ ಒಂದು ನಾಟಕ ಮಾಡಿದ್ವಿ. 5-6 ಜನ ಬೊಂಬೆಗಳಾಗಿ ಆ ನಾಟಕನ ನರೇಟ್ ಮಾಡಿದ್ವಿ. ಅದಕ್ಕೆ ನಮ್ಗೆ ಫಸ್ಟ್ ಪ್ರೈಸ್ ಬಂದಿತ್ತು. ನೆನಪಿದೆಯಾ ನಿನಗೆ? ಗೆಳತಿ ಅಂದರೆ ವಿನಯ, ವಿನಯ ಅಂದರೆ ಗೆಳತಿ. ನನಗೆ ಫ್ರೆಂಡ್ ಅಂದರೆ ಏನು ಅಂತ ಅರ್ಥ ಆಗಿದೆ ನಿನ್ನ ಒಂದು ಬಾಂಧವ್ಯದಲ್ಲಿ. ಆಲ್ ದ ಬೆಸ್ಟ್ ಫಾರ್ ಯು ಫ್ರಮ್ ಹಾರ್ಟ್ ಕೋರ್. ಹೇಳಿ ಅವ್ರ ಫ್ರೆಂಡ್ಸ್ ಬಗ್ಗೆ. ಸುಜಾತ ಕುರಹಟ್ಟಿ ಅಂತ, ಆವಾಗ ಸುಜಾತ ಯಾದವಾಡ್ ಅಂತ ಹೆಸರು. ಅಂದ್ರೆ ಮುಂದೇನ ಸಖಿ ಮುಂದೇನ ನಾಟಕ ಮಾಡಿದ್ವಿ ಅಂತ ಹೇಳಿದ್ರು ಒಬ್ರು. ಯಾದವಾಡ್ ಅಂತ ನಮ್ಮ ಕಾಲೇಜ್ನಲ್ಲಿ ನನ್ನ ಕನ್ನಡ ಪ್ರೊಫೆಸರ್ ಅವರ ಮಗಳು. ಇನ್ನೊಬ್ಬ ಪ್ರೊಫೆಸರ್ ರಾಮದಾಸ್ ಅಂತ ಇದ್ದಾರೆ, ಅವರ ಮಗಳು ಜ್ಯೋತಿಷ್ಮತಿ. ಸುಮಾ ಶಾಸ್ತ್ರಿ, LN ಶಾಸ್ತ್ರಿ ಅವರ ವೈಫ್. ಅಂದ್ರೆ ಅವರು ಸುಮಾ ಶಾಸ್ತ್ರಿ ಆಗೋದಕ್ಕಿಂತ ಮುಂಚೆ ಸುಮಾ ಭಟ್ ನನ್ನ ಗೆಳತಿ, ಜೀವದ ಗೆಳತಿ. ಮತ್ತೆ ವೀಣಾ ಬನ್ನಂಜೆ, ವೀಣಾ ಬನ್ನಂಜೆ ಅಂತಂದ್ರೆ ಬನ್ನಂಜೆ ಗೋವಿಂದ ಆಚಾರ್ಯರ ಮಗಳು. ಬಹಳ ದೊಡ್ಡ ಸಾಮಾಜಿಕ ಕಾರ್ಯಕ್ರಮ ಎಲ್ಲ ಮಾಡಿರುವಂಥವಳು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬಾಂಧವ್ಯ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಅಷ್ಟೇ ಹಸಿಯಾಗಿದೆ, ಅಷ್ಟೇ ಗಟ್ಟಿಯಾಗಿದೆ, ಅಷ್ಟೇ ರುಚಿಯಾಗಿದೆ, ಅಷ್ಟೇ ಸಿಹಿಯಾಗಿದೆ. ವಂಡರ್ಫುಲ್. ಹಸಿಯಾಗಿದೆ, ರುಚಿಯಾಗಿದೆ, ಗಟ್ಟಿಯಾಗಿದೆ. ರೊಟ್ಟಿ ಬಗ್ಗೆ ಮಾತಾಡ್ತೀರ ಅನ್ಕೊಂಡೆ ನಾನು. ನೀವು ಪಿಶಾಚಿಗಳನ್ನ ತೋರಿಸಿದ್ದೀರಾ ಸರ್. ನಿಮಗೆ ವಿಷಯ ಗೊತ್ತಾ, ಇವರೆಲ್ಲ ಸೇರಿ ಪಿಶಾಚಿಗಳಾಗಿದ್ರು. ಅಂದ್ರೆ ಮ್ಯಾಕ್ಬೆತ್ ನಾಟಕದಲ್ಲಿ ಓ ಮಾಟಗಾತಿಯರು ಇವರಾ? ಇವರು ವೀಣಾ, ಮೂರು ಪಿಶಾಚಿಗಳು, ಇನ್ಯಾರು ಮಾಟಗಾತಿಯರು? ಅಲ್ಲಿ ಕಾಲೇಜ್ನಲ್ಲಿ ಹೇಮಾ ಲಕ್ಷ್ಮಿ ಅಡಿಯಂತಾಯ ಅಂತ ಇದ್ರು ಅವರು. ಉಡುಪಿಯ ಲಾ ಕಾಲೇಜಿನ ಸ್ಟೇಜ್ ನಲ್ಲಿ ನಾವ್ ಈ ನಾಟಕ ಮಾಡಿದಾಗ ನಾವು 3 ಜನ ವಿಚಸ್ ಒಂದು ಡ್ರಮ್ ನಲ್ಲಿ ಕೂತಿರ್ತೀವಿ. ಆ ಡ್ರಮ್ ನಿಂದ ಅಂತ ಕಿರ್ಚ್ಕೊಂಡು ಎದ್ದೇಳ್ತೀವಿ. ನಾವು ಕಿರ್ಚಿದ ರಭಸಕ್ಕೆ ಆಡಿಟೋರಿಯಂ ನಲ್ಲಿ ಇದ್ದಂತ ಬಾವಲಿ ಹಕ್ಕಿಗಳೆಲ್ಲ ಹಾರಕ್ ಶುರು ಮಾಡ್ಬಿಟ್ಟಿದ್ವಿ. ಅದು ನಿಜವಾಗ್ಲೂ ಆ ವಿಚ್ ಕ್ರಾಫ್ಟ್ ಅಥವಾ ವಿಚ್ ಅನ್ನೋದಕ್ಕೆ ತುಂಬಾ ಅರ್ಥನ ಕೊಟ್ಬಿಡ್ತು.
ಆಮೇಲೂ ಕೂಡ ಆ ನಾಟಕ ನೋಡಿದವರೆಲ್ಲ ಲೇಡಿ ಮ್ಯಾಕ್ಬೆತ್ ರೋಲ್ ನ ಎಷ್ಟು ನೆನಪಿಟ್ಕೊಂಡಿದ್ರು, ಆ ಬಿಗಿನಿಂಗ್ ಮೂರು ಜನ ಬರ್ತಾರಲ್ಲ ವಿಚಸ್ಸು ಏನ್ ಮಾಡಿದ್ರಿ ಅಂತ ಒಂದ್ ಮಾತು ಕೇಳಿಸ್ಕೊಳ್ಳುವಾಗ ಅಬ್ಬಾ ಇದು ಅಂತ ನನ್ಗೆ ಖುಷಿ ಆಯ್ತು. ಈಗ ನಿಮ್ಮ ಕಾಲೇಜ್ ಅಲ್ಲಿ ಡ್ರಾಮಾ ಬಿಟ್ಟು ಸ್ಟಡೀಸ್ ಬಗ್ಗೆ ಯಾರಾದ್ರೂ ಟೀಚರ್ಸ್ ಯಾರು ನೆನಪಿದಾರೆ ನಿಮಗೆ ಕಾಲೇಜ್ ಅಲ್ಲಿ? ಖಂಡಿತ ನೆನಪಿದ್ದಾರೆ. ಯಾರು? ನಮ್ಮ ನಾಟಕಗಳನ್ನ ಮಾಡಿಸ್ತಾ ಇದ್ದಂತಹ ನಟರಾಜ್ ದೀಕ್ಷಿತ್ ಅವರು, ಅವರು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇನ್ನೊಂದು ನನ್ನ ಕನ್ನಡ ಪ್ರೊಫೆಸರ್ ರಾಮದಾಸ್ ಅವರು, ಅವರಂತೂ ನಾಟಕ ಸಾಹಿತ್ಯ ಎಲ್ಲದರ ಬಗ್ಗೆ ಅದು ಎಷ್ಟು ಆಸಕ್ತಿಯನ್ನ ನಮ್ಮಲ್ಲಿ ಹುಟ್ಟಾಕಿದ್ರು ಅಂತಂದ್ರೆ ಒಂದೊಂದು ಕಾದಂಬರಿಯನ್ನು ಕೂಡ ಸಜೆಸ್ಟ್ ಮಾಡ್ತಾ ಇದ್ರು, ನೀವಿದನ್ನ ಓದಿ. ಈ ಪಾಠಗಳು ಮಾತ್ರ ಅಲ್ಲ, ಪಾಠಗಳು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಸಾರಸ್ವತ ಲೋಕದಲ್ಲಿ ಅದ್ಭುತವಾಗಿ ತಿಳ್ಕೊಳ್ಳುವಂಥದ್ದು ತುಂಬಾ ಇದೆ ಅಂತ ಹೇಳಿ ಒಂದೊಂದು ಕಥೆಗಳನ್ನ ಅವರು ಸಜೆಸ್ಟ್ ಮಾಡ್ತಾ ಹೋದ್ರು. ನಾನು ಓದ್ತಾ ಹೋದೆ, ಹಾಗೆ ನನ್ನ ಸ್ನೇಹಿತೆಯರು ಕೂಡ ಓದ್ತಾ ಇದ್ರು. ರೈಟ್, ರಾಮದಾಸ್ ಅವರು ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ಕೇಳೋಣ, ಬನ್ನಿ ಸರ್. ನಿಮ್ಮ ನೆನಪುಗಳನ್ನು ಹಂಚ್ಕೊಳ್ಳಿ. ಈಗ ತಾನೇ ಹೇಳಿದ ಹಾಗೆ ಆಕೆ ಯಾವುದೇ ಪಾತ್ರ ಆಗಲಿ ಅದರಲ್ಲಿ ಡಿವೋಷನ್ ಅಂತ ಶ್ರದ್ಧೆ ಮತ್ತು ಬದ್ಧತೆಯಿಂದ ಅದನ್ನು ಮಾಡ್ತಾ ಇದ್ಲು. ಇನ್ನೂ ಪುಸ್ತಕ ಓದಲಿಕ್ಕೆಲ್ಲ ನಾನು ಸಜೆಸ್ಟ್ ಮಾಡ್ತಾ ಇದ್ದೆ ಅಂತ ಹೇಳಿದ್ಲು. ಅದರ ಪ್ರಭಾವ ಏನಾಗಿದೆ ಅನ್ನೋದನ್ನ ನೀವು ಆಕೆಯ ಭಾಷಾ ಶುದ್ಧಿಯಿಂದ ಎಷ್ಟು ಸ್ಪಷ್ಟವಾಗಿ ಪುಟವಾಗಿ ತಪ್ಪಿಲ್ಲದೆ ಮಾತಾಡ್ತಾರೆ, ಅದರ ಅರ್ಥ ಕೂಡ ಗಮನದಲ್ಲಿ ಇಟ್ಕೊಂಡಿರ್ತಾರೆ. ಅವರು ಶಕುಂತಲೆ ಮಾಡಿದ್ರೆ ನಾನು ಶಕುಂತಲೆ ಅಂತ ಗೊತ್ತು, ನನಗೆ ಸಂಬಂಧಪಟ್ಟ ನಾಟಕ ಶಾಕುಂತಲ ಅಂತಲೂ ಗೊತ್ತವಳಿಗೆ. ಸೊ ಹಲವಾರು ಪ್ರಶಸ್ತಿಗಳನ್ನ ನನಗೆ ತಂದುಕೊಟ್ಟಂತ ಇವರಿಬ್ಬರು ಮಹಾನುಭಾವರು. ಈ ತರಂಗ ಮ್ಯಾಗಝಿನ್ ನಲ್ಲಿ ಅವರ 10 ವರ್ಷದ ಒಂದು ಇದಕ್ಕೆ ನಾಗದಿಹಳ್ಳಿ ಚಂದ್ರಶೇಖರ್ ಅವರು ಬಾ ನಲ್ಲೇ ಮಧುಚಂದ್ರಕ್ಕೆ ಅಂತ ಒಂದು ನಾವೆಲ್ ಬರೆದಿದ್ರು, ಅದು ಸಿನಿಮಾ ಕೂಡ ಆಯ್ತು. ಆಮೇಲೆ ಅದಕ್ಕಿಂತ ಮುಂಚೆ ಅದು ಈ ಫೋಟೋ ಸರಣಿಯಾಗಿ ಕಥೆ ಬರುತ್ತಲ್ಲ, ಪ್ರತಿ ವಾರ ಸರಣಿ ಕಥೆ. ಹೌದು ಹೌದು, ಅದರಲ್ಲಿ ನನ್ನ ಪಾರ್ಟ್ನರ್ ಆಗಿ ಮಾಡಿದ್ದು ರಾಜಗೋಪಾಲ್ ಶೇಟ್ ಫಸ್ಟ್ ಮೊದಲನೇ ಬಾರಿಗೆ ನನ್ನ ಜೊತೆಯಲ್ಲಿ ಮಾಡಿದಂಥವ್ರು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಟು ದಿಸ್ ಶೋ. ನಾನು ಏನು ಹೇಳಿ, ನಂಗೆ ಅಷ್ಟು ಸಂತೋಷ ಆಗ್ತಿದೆ ನನಗೆ. ಇವರೆಲ್ಲ ಇದ್ರ ಬಗ್ಗೆ ಎಲ್ಲ ಪಾತ್ರಗಳಿಗೆ ಮಾತಾಡ್ಬೇಕಾರೆ ಆ ಪಾತ್ರಗಳು ಆ ಡೈಲಾಗ್ಸು ನಿಮ್ ಬಾಯಲ್ಲಿ ಕೇಳಬೇಕು ಅನ್ಸುತ್ತೆ. ಅದೆಲ್ಲದಕ್ಕಿಂತ ರವಿಯವ್ರು ಹೇಳಿದ್ರಲ್ಲ 3 ಪಿಶಾಚಿಗಳು ಅಂತ, ನೀವು ಪಿಶಾಚಿ ತರ ಕಿರಿಸಿದಾಗ ಬಾವಲಿ ಎಲ್ಲ ಹೊರಗಡೆ ಬಂತು ಅಂದ್ರಲ್ಲ, ಅದೊಂದ್ಸಲ ಹೆಂಗೆ ಅಂತ ನೋಡ್ಬಿಡೋಣ ಅಂತ. ನಿಜವಾಗ್ಲೂ ಸರ್ ರೆಡಿ? ನಿಮ್ಮ ಕಾಲೇಜ್ ಡೇಸ್ ಬಗ್ಗೆ ಮಾತಾಡ್ತಿದ್ವಿ, ನಿಮ್ಮ ಫ್ರೆಂಡ್ಸ್ ಈಗ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಬಂದ್ರು ಅಂತ ಕರಿತಾ ಇದ್ರದ್ದು ಒಬ್ಬರು ಹೇಳಿದ್ರು, ಆ ಫ್ರೆಂಡ್ಸ್ ಬಗ್ಗೆ ಹೇಳಿ. ಸುಮಾ ಮತ್ತು ನಾನು ಅವ್ರ ಮನೆಗೆ, ನಮ್ಮ ಕಾಲೇಜ್ ಹತ್ತಿರದಲ್ಲೇ ಇತ್ತು, ಅವ್ರ ಮನೆಗೆ ಫ್ರೀ ಪೀರಿಯಡ್ ಇತ್ತು ಅಂತಂದ್ರೆ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ, ಅಲ್ಲೇ ಊಟ ಮಾಡ್ತಾ ಇದ್ವಿ, ಅಲ್ಲೇ ಸಂಗೀತ ಹಾಡ್ತಾ ಇದ್ವಿ, ಅಲ್ಲೇ ಏನೋ ಮಾತುಕತೆ ಆಡ್ಕೊಂಡು ಕೂತಿರ್ತಾ ಇದ್ವಿ, ಅಥವಾ ಏನಾದ್ರೂ ಕುಂಟೆಬಿಲ್ಲೆ ಆಡ್ತಿದ್ವಿ, ಏನೋ ಒಂದು ಮಾಡ್ತಾ ಇದ್ವಿ. ಜ್ಯೋತಿಷ್ಮತಿ ಅಂತೂ ಏನ್ ಹೇಳಿ, ಎಲ್ಲರ ಹೃದಯದಲ್ಲಿ ಇರುವಂತ ಒಂದು ಸೈಲೆಂಟ್ ಗೆಳತಿ, ಏನಲ್ಲ ಬಹಳ 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 ಸಾಧುವಾಗಿ. ಸೈಲೆಂಟ್ ಆಗಿ ಎಲ್ರಿಗೂ ಸಪೋರ್ಟ್ ಮಾಡೋಂತ ಫ್ರೆಂಡ್, ಬಹಳ ಅಪರೂಪ ಅಂತ ಫ್ರೆಂಡ್ಶಿಪ್ ಹೇಳಿ. ಸಪೋರ್ಟ್ ಮಾಡೋದು ಮಾತ್ರ ಅಲ್ಲ, ಎಲ್ಲರ ಮನಸ್ಸಿನಲ್ಲೂ ಜ್ಯೋತಿಷ್ಮತಿ ಇರ್ತಾಳೆ. ಡೆಫಿನೆಟ್ಲಿ ನೀವು ಯಾರನ್ನ ಅವರ ಗೆಳೆಯರ ಗುಂಪಿನಲ್ಲಿ ಕೇಳಿ ಜ್ಯೋತಿಷ್ಮತಿ ಅಂತ ಒಂದು ಹೆಸರು ಬರದೇ ಇರೋದೇ ಇಲ್ಲ. ಯಾಕೋಸ್ಕರ ಅಂತಂದ್ರೆ ನೀವು ಹೇಳಿದಾಗೆ ಸೈಲೆಂಟ್ ಸಪೋರ್ಟ್, ಆಮೇಲೆ ತಾನು ಹೀಗೇನೆ ಅನ್ನುವಂತ ಒಂದು ಖುಷಿ ನೋಡಿ, ಎಷ್ಟು ಪ್ಲೆಸೆಂಟ್ ಆಗಿರ್ತಾಳೆ ಅಂತ. ಯಾದವ ಅದ್ಭುತವಾದಂತ ನಟಿ. ಈಗ ನನಗೆ ಇಷ್ಟೊಂದು ಅವಕಾಶಗಳು ಬಂದಿದೆ, ನಾನು ಮಾಡ್ತಾ ಇದ್ದೀನಿ, ಅವಳಿಗೂ ಆ ಥರದ ಅವಕಾಶಗಳು ಬಂದಿದ್ದಿದ್ರೆ ಅವಳು ಈ ಸ್ಥಾನದಲ್ಲಿ ಈಗ ಇರ್ತಾ ಇದ್ಲು ಅಂತ ನಾನು ಹೇಳ್ತೀನಿ. ಅಷ್ಟೊಂದು ಅದ್ಭುತವಾದಂಥ ನಟಿ. ನಂದು ವಿನಿದು ಫ್ರೆಂಡ್ಶಿಪ್ ಆಲ್ಮೋಸ್ಟ್ 37 ವರ್ಷದ ಹಿಂದಿದ್ದು. ನಾನು ಸೆಕೆಂಡ್ ಪಿ ಯು ಸಿನಲ್ಲಿದ್ದಾಗ ಇವಳು ಫಸ್ಟ್ ಪಿ ಯು ಸಿಗೆ ಜಾಯ್ನ್ ಆದ್ಲು. ತುಂಬ ಚಂದ, ತೆಳ್ಳಗಿದ್ಲು ಆವಾಗಲೂ, ಬೆಳ್ಳಗೆ ಒಂಥರ ಹೊಟ್ಟೆ ಕಿಚ್ಚು ಪಡೋ ಅಂತ ಒಂದು ಹುಡುಗರೆಲ್ಲ ಹೇಳ್ತಿದ್ರು, ಏ ನೋಡ್ ಮಾರೆ ಅವಳ ಕಣ್ಣು ನೋಡ್ ಮಾರೆ ಎಂತ ಚಂದ ಮಾರೆ ಅಂತ ಉಡುಪಿಯಲ್ಲಿ. ಆಮೇಲೆ ಕೆಲವೊಬ್ರೆಲ್ಲ ಅವಳ ಕಣ್ಣು ನೋಡಿದ್ರೆ ಹೆದರಿಕೆ ಆಗ್ತದೆ ಮಾರೆ, ಏನಾದ್ರೂ ಹೇಳಿಕ್ ಹೋದ್ರೆ ಪಠಾರ ಅಂತ ಕೆನ್ನೆಗೆ ಬಿಟ್ಬಿಟ್ರೆ ಎಂತ ಮಾಡೋದು ಅಂತೆಲ್ಲ ಅಂತಿದ್ರು. ಸೊ ಕಣ್ಣೇ
ಅವಳಿಗೆ ಭೂಷಣ. ರಂಗಭೂಮಿ ಶಿಬಿರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಎನ್ ಎಸ್ ಎಸ್ ಕ್ಯಾಂಪಿಗೆ ಹೋಗಿದ್ವಿ, ಅದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವಾಗ. ಸುಮಾ ಬಗ್ಗೆ ಹೇಳ್ತಾ ಇದ್ರಿ. ಸುಮಂಗ್ ಹೇಗೆ ಅಂತಂದ್ರೆ, ಏನಾದ್ರೂ ಯಾರಾದ್ರೂ ಪಟಕಂತ ಹೇಳ್ಬಿಟ್ರೆ ಅಳು ಬಂದ್ಬಿಡುತ್ತೆ, ಅಷ್ಟೇ ಬೇಗ ನಗ್ತಾ ಇರ್ತಾಳೆ, ನಗು ನಿಲ್ಸೆ ಅನ್ನೋವರೆಗೂ ನಗ್ತಾ ಇರ್ತಾಳೆ. ಈಗ ಇನ್ಫ್ಯಾಕ್ಟ್ ಗೋಲ್ಡನ್ ಟೈಮ್ ಅಂತಂದ್ರೆ ಪಾರು ಧಾರಾವಾಹಿಲಿ ನನ್ನ ಜೊತೆ ಪರ್ಫಾರ್ಮ್ ಮಾಡ್ತಿದ್ದಾಳೆ, ನಂಗೆ ಅಥವಾ ಅವಳ ಜೊತೆ ನಾನು ಪರ್ಫಾರ್ಮ್ ಮಾಡ್ತಿದ್ದೀನಿ. ವಂಡರ್ಫುಲ್ ಟೈಮ್ ವಿ ಆರ್ ಹ್ಯಾವಿಂಗ್. ಆಮೇಲೆ ಅಲ್ಲಿಂದ ಎಲ್ಲ ಹಶ್ ಹಶ್ ಅನ್ನೋವರೆಗೂ ಮಾತಾಡ್ತಾ ಇರ್ತೀವಿ. ಆ ಹಶ್ ಅಂದಮೇಲೆ ರೂಮ್ ಬಾಗಿಲು ಹಾಕೊಂಡು ಮತ್ತು ಪಿಸಿ ಪಿಸಿ ಅಂತ ಮಾತಾಡ್ತಾ ಇರ್ತೀವಿ. ಅಷ್ಟು ಖುಷಿ, ಅಷ್ಟು ಖುಷಿ ನಂಗೆ. ವಾವ್, ನೀವು ಹೇಳೋ ಒಂದೊಂದು ಪದನ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು. ಈಗಲೂ ಅದೇನು ಪಿ ಯು ಸಿ, ಫಸ್ಟ್ ಪಿ ಯು ಸಿ ನಾನು ಕಾಲೇಜ್ಗೆ ಹೋದಾಗ ಕಾಲೇಜ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ಅಂತ ಫಿಲ್ಮ್ ಸಾಂಗಿಗೆ ನಾನು ಸೆಲೆಕ್ಟ್ ಆದೆ. ಭಾವಗೀತೆ ಜನಪದಕ್ಕೆ ಅವಳು ಸೆಲೆಕ್ಟ್ ಆದ್ಲು. ಅಲ್ಲೇ ಫಸ್ಟ್ ಅವಳನ್ನು ನೋಡಿದ್ ನಾನು. ನಂಗೊಂದು ದೇವತೆ ನೋಡ್ದಂಗೆ ಆಯ್ತು. ಕಾರಣ ಇಲ್ಲದೆ ಅವಳು ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ. ಆಮೇಲೆ ಕಾಲೇಜ್ ಡೇ ಟೈಮ್ ಹತ್ರ ಹತ್ರ ಬಂದಾಗ್ಲಂತೂ ನಾನು, ಇವಳು, ಇವಳು, ವೀಣಾ ಮಂಜಿ, ಇವಳು, ಒಟ್ಟಿಗೆ ಒಂದು ಗ್ಯಾಂಗ್ ನಡೀತಾ ಇರೋದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ. ನಮ್ಮನ್ನ ಪಂಚಕನ್ಯೆಯರು ಅಂತ ಕರಿತಾ ಇದ್ರು. ಕೆಲವು ಸರ್ತಿ ನಾವು ಮಾತಾಡ್ಕೊಂಡು ಒಂದೇ ಕಲರ್ ಬಟ್ಟೆಗಳನ್ನು ಹಾಕೊಂಡು ಹೋಗ್ತಾ ಇದ್ವಿ. ಚುರಿದಾರ ಹಾಕೋಬೇಕು ಅಂದ್ರೆ ಚುರಿದಾರಗಳೇ ಹಾಕೊಂಡು ಹೋಗ್ತಾ ಇದ್ವಿ. ಒಟ್ಟಿಗೆ ಹೋಗಿ ಆ ಕಾರ್ ಸ್ಟ್ರೀಟ್ ಉಡುಪಿ ರಥ ಬೀದಿನಲ್ಲಿ ಒಟ್ಟಿಗೆ ಐದು ಜನ ನಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ನಮ್ಮ ಕಾಲೇಜಿನ ದೊಡ್ಡ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ವಿ, ಅಲ್ಲಿ ಚುರುಮುರಿ ತಿಂತಾ ಇದ್ವಿ. ಯಾರಾದ್ರೂ ಹುಡುಗರು ಎಲ್ಲ ಬಂದ್ರೆ ನಮ್ಗೆ ವೀಣಾ ಗಂಡಿನ ಹಾಗೆ ಸಪೋರ್ಟ್ ಸಪೋರ್ಟ್ ಯಾರೋ ಏನೋ ಅಂತ ಹೇಳಿಬಿಟ್ರೆ ಸಾಕು, ಹುಡುಗರೆಲ್ಲ ಮುಚ್ಕೊಂಡು ಹೋಗೋರು. ನಮ್ಮ ಅಪ್ಪ ನನ್ನ ಎಲ್ಲೂ ಕರ್ಕೊಂಡು ಬಿಡ್ ಹಾಗೆಲ್ಲ ಬಿಡ್ತಾ ಇರ್ಲಿಲ್ಲ ಜಾಸ್ತಿ. ಅಪ್ಪ ವೀಣ ಬರ್ತಾಳೆ ಅಂತ ಹೇಳಿದ ಕೂಡಲೇ ಎಸ್ ಗ್ರಾಂಟೆಡ್ ಯು ಕ್ಯಾನ್ ಗೋ. ಈ ತರ ಜೊತೆಗೆ ಓಡಾಡ್ತಿರ್ತೀರಿ, ಹ್ಯಾಪಿ ಆಗಿರ್ತೀರಿ, ದಿನದ ಒಬ್ರು ಮದುವೆ ಆಗುತ್ತೆ, ಅವ್ರು ದೂರ ಆಗ್ಬಿಡ್ತಾರೆ, ಆ ಟೈಮ್ ಭಾವನೆ ಹೇಗಿತ್ತು? ಇವಳು ಸಿಕ್ಕಾಪಟ್ಟೆ ಹತ್ತಿರ್ಬೋದು, ಯಾಕಂದ್ರೆ ಕಾಲೇಜಲ್ಲಿ ಹೆಂಗಿದ್ರು ಅಂದ್ರೆ ಅವರು ಒಂಥರ ಇಲ್ಲಿ ಜಾಯಿಂಟ್ ಇದೆಯೇನೋ ಅನ್ನೋ ತರ ಓಡಾಡ್ತಿದ್ರು. ನೀವು ಬಹಳ ಡಿಪ್ರೆಸ್ ಆಗಿದ್ರೆ ಇನ್ವಿಟೇಷನ್ ಎಲ್ಲ ಕಡೆ ಹಂಚಿ ಒಂದ್ ವಾರ ಇದೆ ಅನ್ಬೇಕಾದ್ರೆ ನಮ್ಮ ಮನೆಗೆ ಬಂದಿದ್ಲು. ನಂಗೆ ಆ ದಿವಸ ಮಾತ್ರ ನಮ್ ರೂಮ್ ಕೂಡ ಅಲ್ಲಿ ಹೋದಾಗ್ಲೇ ಅದು ನೆನಪಾಗತ್ತೆ. ನಂಗೆ ತುಂಬಾ ದುಃಖ, ಅವಳಿಗೆ ಮಾತ್ರ ಅವಳಿಗೆ ಏನ್ ಅನ್ಸ್ತಾ ಇರ್ಲಿಲ್ಲ, ಪಾಪ ಏನಕ್ಕೋ ಗೊತ್ತಿಲ್ಲ. ಹೊಟ್ಟೋಗ್ತೀಯಾ ನೀನು ಬಿಟ್ಬಿಟ್ಟು, ನಾನು ಹೆಂಗೆ ಇರ್ಲಿ ಅಂತಂದೆ ನಾನು. ಅದಕ್ಕೆ ಸ್ವಾಭಾವಿಕ ತಾನೇ, ನಾಳೆ ನಿನ್ಗೂ ಮದ್ವೆ ಆಗುತ್ತೆ, ಅವಾಗ ನೀನು ಹೋಗ್ತಿಯಲ್ವಾ. ಅವಳು ತುಂಬಾ ಪ್ರಾಕ್ಟಿಕಲ್, ಮೊದ್ಲಿಂದನು ತುಂಬಾ ಪ್ರಾಕ್ಟಿಕಲ್, ತುಂಬಾ ಕಂಟ್ರೋಲ್ಡ್ ಎಲ್ಲಾ ವಿಷಯದಲ್ಲೂ. ತಡಿಲಿಲ್ಲ, ಆಮೇಲೆ ನಾನು ಕೂತ್ಕೊಂಡಿದ್ದೆ, ಅವಳು ಅಲ್ಲಿ ಕೂತ್ಕೊಂಡಿದ್ಲು. ವಿನಿ, ಒಂದು ಕ್ಷಣ ನನ್ನ ಕಾಲ್ ಮೇಲೆ ಮಲ್ಕೊಂಬಿಡೆ ಅಂದೆ ನಾನು. ಮಲಗಿದ್ಲು, ನಂಗೆ ತಡ್ಕೊಳಕಾಗ್ದೆ ತುಂಬಾ ಹತ್ಬಿಟ್ಟೆ ಅವಾಗ. ಅವಳು ಮದ್ವೆ ಆಗಿ ಹೊಟ್ಟೋದ್ಮೇಲೆ ಮಾಡೋ ದಿವಸ ನಾನು ಕಾಲೇಜಲ್ಲಿ ಓಡಾಡ್ಬೇಕಾದ್ರೂ ಅಷ್ಟೇ, ಬೀದಿಲಿ ಓಡಾಡ್ಬೇಕಾದ್ರೂ ಅಷ್ಟೇ, ಎಲ್ಲರೂ ವಿಚಿತ್ರವಾಗಿ ನೋಡೋರು ನನ್ನ ಪಕ್ಕದಲ್ಲಿ ಇದ್ದಿದ್ದು ಒಂದು